ಪರಿಸರ ದಿನಾಚರಣೆ ಇದು ಏನಂದರೆ ಒಬ್ಬೊಬ್ಬರಿಗೆ ಒಂದು ಈ ದಿನ ಸೆಲೆಬ್ರೇಟ್ ಮಾಡಲೇಬೇಕು ಆ್ಯಕ್ಚುಲಿ. ಅಂದರೆ ವಿ ಹ್ಯಾವ್ ಟು ವ್ಯಾಲ್ಯೂ ಲೇಬರ್ ಅಂದರೆ ಏನು, ಪ್ಲಂಬರ್ ಇರಲಿ ಆ ಥರ ಅವ್ರು ಹೇಳಿರೋ ಪ್ಲಂಬರ್ ಇರಲಿ, ಮನೆ ಕೆಲಸ ಅವರು ಇರಲಿ, ಯಾವುದೇ ಕೆಲಸ ಇದ್ರೂ ಇಟ್ ಈಸ್ ಲೇಬರ್. ಅದು ಒಂದು ಇಂಪಾರ್ಟೆನ್ಸ್ ಕೊಡಲೇಬೇಕು. ಈಗ ನಮ್ಮ ಹತ್ರ ಇದೆ ಏನೋ ವಿಮೆನ್ಸ್ ಡೇ ಇದೆ, ಚಿಲ್ಡ್ರನ್ಸ್ ಡೇ ಇದೆ, ಆ ಥರ ಎಲ್ಲ ಇದೆ. ಲೇಬರ್ ಡೇಗೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಎಲ್ಲರಿಗೂ ಗೊತ್ತಾಗಬೇಕು ದಿ ಇಂಪಾರ್ಟೆನ್ಸ್ ಆಫ್ ಇಟ್. ಈಗ ಏನಂದರೆ ದಿ ಇಂಪಾರ್ಟೆನ್ಸ್ ಅದು ಕಮ್ಮಿ ಆಗ್ತಾಯಿದೆ. ಯಾಕಂದರೆ ದಿ ಕ್ವಾಲಿಟಿ ಆಫ್ ಲೇಬರ್ ಇಸ್ ಕಮಿಂಗ್ ಡೌನ್. ಯಾವುದೇ ಇರಲಿ ಸಾಫ್ಟ್ವೇರ್ ಎಂಪ್ಲಾಯೀಸ್ ಇರಲಿ ಇಲ್ಲ ಲೇಬರ್ ಕ್ಲಾಸ್ ಇರಲಿ ಯಾರದೋ ಇದು, ಇಟ್ ಈಸ್ ಕಮಿಂಗ್ ಡೌನ್. ಮುಂಚೆ ಎಲ್ಲ ಸೂಪರ್ ಕ್ವಾಲಿಟಿ ಇತ್ತು, ಸೂಪರ್ ಕ್ವಾಲಿಟಿ ಅಂದರೆ ಅವ್ರದ್ದು ಪ್ರಿಸಿಷನ್ ವರ್ಕ್. ಈಗಲೂ ಹಳೆ ಬಿಲ್ಡಿಂಗ್ಸ್ ಎಲ್ಲ ಇಫ್ ಯು ಸಿ ಎಲ್ಲ ಹೈ ಕ್ಲಾಸ್ ಕ್ವಾಲಿಟಿ. ಈಗ ಬಿಲ್ಡಿಂಗ್ದು ಲೈಫು ಜಸ್ಟ್ ಒಂದು 20 ವರ್ಷ 25 ವರ್ಷ, ಹಳೆ ಬಿಲ್ಡಿಂಗ್ಸು 50 ವರ್ಷ ಇದೆ. ಸೊ ಯು ಕ್ಯಾನ್ ಇಮಿಡಿಯೇಟ್ ಸಿ ಕ್ವಾಲಿಟಿ ಆಫ್ ಲೇಬರ್. ಅದು ನಮ್ಮ ಲೇಬರ್ ಅವರೆಲ್ಲ ಎಲ್ಲರೂ ವಾಟ್ ಎನಿ ಎಂಪ್ಲಾಯಿ ಯಾರೇ ಇರಲಿ ಇಂಪಾರ್ಟೆನ್ಸ್ ಆಫ್ ದೇರ್ ವರ್ಕ್ ಅವ್ರಿಗೆ ಗೊತ್ತಾಗಬೇಕು. ಸೊ ಆ ಇದರಿಂದ ವಿ ಹ್ಯಾವ್ ಟು ಸೆಲೆಬ್ರೇಟ್ ಆ್ಯಂಡ್ ನೋ ದಿ ಇಂಪಾರ್ಟೆನ್ಸ್ ಆಫ್ ಇಟ್. ಆ ಥರ ಕಾರ್ಮಿಕರಿಗೆ ಎಲ್ಲ ಕೆಲಸ ಮಾಡ್ತಾರೆ ಅವರು, ಕರೆಕ್ಟ್ ತುಂಬ ಕೆಲಸ ಮಾಡ್ತಾರೆ. ನಮಗೆ ನಮ್ಮ ಅವ್ರಿಗೆ ತುಂಬ ಗ್ರ್ಯಾಟಿಟ್ಯೂಡ್ ಇದೆ ಅವ್ರಿಗೆ, ಅವರೆಲ್ಲ ಅವ್ರ ಕೆಲಸ ಮಾಡೋರು ಅವ್ರಿಗೊಂದು ವ್ಯಾಲ್ಯೂ ಇದೆ, ತುಂಬ ವ್ಯಾಲ್ಯೂ ಇದೆ. ದಿವಸ ನಾವು ನೋಡ್ತೀವಿ ನಮ್ಮ ಮನೆ ಮುಂದೆಲ್ಲ ಬರ್ತಾರೆ, ತುಂಬ ಬೇರೆ ಬೇರೆ ತುಂಬ ತರಾವರಿ ಇದೆ ಇದಾರಲ್ಲ, ಒಬ್ಬರು ಇದು ಕಸ ಗುಡಿಸೋರು ಬರ್ತಾರೆ, ಇನ್ನೊಬ್ಬರು ತರಕಾರಿ ಮಾರೋರು ಬರ್ತಾರೆ, ಇನ್ನೋರು ಇನ್ನೊಂದು ಬೇರೆ ಬೇರೆ ಥರ ಲೇಬರ್ ಎಲ್ಲ ಮಾಡೋರು ಇರ್ತಾರೆ. ಅವರೆಲ್ಲ ನೋಡಿಕೊಂಡು ನಮ್ಮ ತುಂಬ ಅವರು ಅವ್ರಿಗೆ ನಮಸ್ಕಾರ ಮಾಡಬೇಕು ನಮ್ಮ ಅವ್ರಿಗೆ. ನೀವೇನು ಕೆಲಸ ಮಾಡ್ತೀರಾ? ನಾನು ಡಾಕ್ಟರ್ ಆಗಿದ್ದೀನಿ. ನೀವು ಮಾಡುವಂಥ ಕೆಲಸದಲ್ಲಿ ನಿಮ್ಮ ತೃಪ್ತಿ ಇದೆಯಾ ಸರ್? ತೃಪ್ತಿ ಡಾಕ್ಟರ್ ಅಂದರೆ ಖಂಡಿತ ತೃಪ್ತಿ ಇದ್ದೇ ಇರುತ್ತೆ. ಪೇಷಂಟ್ ನೋಡ್ಕೊಂಡು ಹೋಗಿ ನಮ್ಮ ತೃಪ್ತಿ ಇರುತ್ತೆ. ಅವ್ರು ನಮ್ಮನ್ನ ನೋಡ್ಕೋತಾರಲ್ಲ, ಅದೇ ಥರ ಅವ್ರಿಗೂ ಲೇಬರ್ ಡೇಗೆ ಅವ್ರಿಗೆ ನಾನು ಇದು ನಿಜವಾಗಿ ಅವ್ರಿಗೆ ಥ್ಯಾಂಕ್ ಯು ಕೊಡ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾರ್ಮಿಕರಿಗೆ ಏನು ಹೇಳ್ತೀರಾ ಸರ್? ನೀವೇನು ಕೆಲಸ ಮಾಡ್ತೀರಾ? ನೀವು ಮಾಡುವಂಥ ಕೆಲಸದಲ್ಲಿ ನಿಮಗೆ ತೃಪ್ತಿ ಇದೆಯಾ ಸರ್? ಖಂಡಿತ ನಾವು ಮಾಡೋ ಕೆಲಸ ನಮಗೆ ತೃಪ್ತಿ ಇಲ್ಲ ಅಂದರೆ ಇನ್ಯಾರು ತೃಪ್ತಿ ಪಡ್ತಾರೆ? ಕಸ ಗುಡಿಸೋ ಕೆಲಸ ಆಗಲಿ, ನಾವು ಮಾಡೋ ಕೆಲಸಕ್ಕೆ ನಾವೇ ಗೌರವ ಕೊಟ್ಕೊಬೇಕು. ಇನ್ನೊಬ್ಬರು ಮೆಚ್ಚಲಿ, ಇನ್ನೊಬ್ಬರು ಗೌರವ ಕೊಡಲಿ ಅಂತ ಯಾವುದೂ ಮಾಡಬಾರ್ದು. ನಮ್ಮ ಕೆಲಸ ನಾವು ಗೌರವ ಕೊಟ್ಟರೆ ನಮ್ಮನ್ನು ಇನ್ನೊಬ್ಬರು ಗೌರವಿಸ್ತಾರೆ. ಕಸ ಗುಡಿಸೋ ಕೆಲಸ ಆಗಲಿ, ಆ ಕೆಲಸಕ್ಕೆ ನಮ್ಮ ಕೆಲಸ ನಾವು ಗೌರವ ಕೊಟ್ಕೊಂಡ್ರೇ 5 ಮಿನಿಟ್ಸ್ ಕೆಲಸ, 5 ಮಿನಿಟ್ಸ್ ಅವ್ರ ಗೌರವ, ಅವರು ಉದ್ಯೋಗಕ್ಕೆ ಅವ್ರಿಗೆ ಗೌರವ ಕೊಡಬೇಕು. ಎಲ್ಲರೂ ಒಂದು ರೀತಿ ಎಲ್ಲರೂ ಕೆಲಸಗಾರ್ರೆ ಇಲ್ಲಿ, ಎಲ್ಲ ಸೇವಕರೇ, ಎಲ್ಲ ಸೇವಕರೇ ಮಾಡಿರಿ ಅಂತ ಮಹಾನ್ ಪ್ರಧಾನಮಂತ್ರಿಗಳು ಹೇಳಿದ್ರೆ, ಪ್ರಧಾನಮಂತ್ರಿ ಅಲ್ಲ ಪ್ರಜಾ ಸೇವಕ ಅಂತ, ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಬೇಕು. ಅಳವಡಿಸ್ಕೊಂಡ್ರೆ ನಮ್ಮದು ಒಂದು ಜೀವನ ಸಾರ್ಥಕ. ಪ್ರಧಾನಮಂತ್ರಿ ಅಂಥವರು ಮನೆಗೊಬ್ಬೊಬ್ಬರು ಹುಟ್ಟಬೇಕು ಅಂಥದ್ದು. ನಮ್ಮ ದೇಶಕ್ಕೆ ಸಿಕ್ಕಿರೋರು ಪ್ರಧಾನಮಂತ್ರಿ, ಅವ್ರನ್ನ ಕಾಪಾಡ್ಕೊಂಡ್ರೆ ನಮ್ಮ ಪುಣ್ಯ, ಅವ್ರು ಸಿಕ್ಕಿರೋದೇ ನಮ್ಮ ಭಾಗ್ಯ. ನಾವು ಪೊಲೀಸ್. ನೀವೇನು ಕೆಲಸ ಮಾಡ್ತೀರಾ? ನೀವು ಮಾಡುವಂಥ ಕೆಲಸ ತೃಪ್ತಿ ಇದೆಯಾ ಸರ್? ನಾವು ಆಟೋ ಓಡಿಸೋದ್ರಾಗೆ ನಮಗೆ ತೃಪ್ತಿ ಇದೆ. ಬೇರೆ ಫ್ಯಾಕ್ಟ್ರಿಗೆ ಹೋಗೋರಿಗೆ ಅವ್ರವ್ರ ಕೆಲಸ ಅವ್ರಿಗೆ ತೃಪ್ತಿ ಇರುತ್ತೆ, ಅದರಿಂದ ಅವ್ರವ್ರ ಕೆಲಸನೇ ಅವ್ರಿಗೆ ಇಂಪಾರ್ಟೆಂಟು. ನಾವು ರಜಾ ಅಂತ ಮನೆಗೆ ಕೂತ್ಕೊಳಲ್ಲ, ದುಡಿಯೋ ಟೈಮು ಇದು ದುಡಿಬೇಕು. ಫ್ರೀ ಆಗಿರಬೇಕು ಅಂದರೆ ಊರಿಗೆ ಹೋದ್ರೆ ಮಾತ್ರ ಫ್ರೀ. ನಿಮಗೆ ನೀವೇ ಬಾಸಲ್ಲ? ನಮಗೆ ನಾವೇ ಬಾಸು. ಸಂಡೇ ಅಂತ ಮನೆಗಿರ್ತಾರೆ, ನಾವು ಸಂಡೇ ಅಂತ ಮನೆಗಿರಲ್ಲ. ಬಟ್ ಊರಿಗೆ ಮದುವೆ ಅಂತ ಹೋದಾಗ ರಜಾ ಹಾಕಿ ಹೋದರೆ ಅವತ್ತು ರಜಾ, ಮನೆಗಿದ್ರೆ ರಜಾ ಹಾಕೋಕ್ಕಾಗಲ್ಲ. ಮಕ್ಕಳು ಓದಿಸೋದು ಎಲ್ಲ ಕಷ್ಟ ಇರುತ್ತೆ, ಅದರಿಂದ ಕಾರ್ಮಿಕರ ದಿನಾಚರಣೆದಿಂದ ಕೆಲಸ ಮಾಡ್ತಾ ಇರೋದು. ಸರ್, ಕಾರ್ಮಿಕರು ಕಾರ್ಮಿಕರಾಗಿಯೇ ಇದ್ದಾರೆ, ಮಾಲೀಕರು ಮಾಲೀಕರಾಗಿಯೇ ಇದ್ದಾರೆ. ಅದು ಏನು ಮಾಡೋಕ್ಕಲ್ಲ ಸರ್, ಆಳೋ ರಾಜ ರಾಜನೇ, ಮಂತ್ರಿನೇ ಕೂಲಿ ಕೂಲಿನೇ, ಆ ಥರ ನಡೆಯುತ್ತೆ. ಅದರಿಂದ ನಾವೇನು ಮಾಡೋಕ್ಕಾಗಲ್ಲ. ಈ ಸಿಸ್ಟಮೆಟಿಕಲಿ ದುಡಿಬೇಕು, ತಿನ್ನಬೇಕು ಅಷ್ಟೇ ಸರ್. ಏನು ನಮ್ಮ ಪರಿಶ್ರಮ ಅಷ್ಟೇ, ಅದ್ರ ಮುಂದೆ ಏನು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾರ್ಮಿಕರ ಬಗ್ಗೆ ಹೇಳೋಕ್ಕೆ ಒಂದು ವಿಷಯ ಅಂತ ಇರಲ್ಲ, ಕಾರ್ಮಿಕರು ಇದ್ದಾರಂತ ಈಗ ನಮ್ಮ ದೇಶ ಹೆಂಗಿರೋದು.
ಸೊ ಕಾರ್ಮಿಕರೇ ನಮ್ಮ ದೇಶಕ್ಕೆ ಹೆಂಗೆ ನಮಗೆ ರೈತರಿದ್ದಾರೋ ಹಂಗೆ ಕಾರ್ಮಿಕರೇ ನಮಗೆ ಅವರಿರೋದು. ಸೊ ಅದು ನಮ್ಮ ಇಷ್ಟು ವೈಬ್ರೆಂಟ್ ಸಿಟಿಯಲ್ಲಿ ಬೆಂಗಳೂರಲ್ಲಿ ಕಾರ್ಮಿಕರಿಲ್ಲದೇ ಬೆಂಗಳೂರು ಇರಲ್ಲ, ಹಂಗಾಗಿದೆ ಅದು. ಬೆಂಗಳೂರು ಹೆಂಗಿದೆ ಅಂದರೆ ಬೆಂಗಳೂರಲ್ಲಿ ನಾವು ಕನ್ನಡಿಗರು ಮಾತ್ರ ಇಲ್ಲ, ನಮ್ಮ ಬಿಟ್ಟು ಬೆಂಗಳೂರು ಬೇರೆಯವರನ್ನೆಲ್ಲ ಅಟ್ರ್ಯಾಕ್ಟ್ ಮಾಡಿದೆ ಇಲ್ಲಿ. ಸೊ ವಿತೌಟ್ ದೆಮ್ ಬೆಂಗಳೂರು ಇಸ್ ನಾಟ್ ಬ್ಯಾಂಗ್ಳೂರ್. ಕಾರ್ಮಿಕರಾಗಿದ್ದಾರೆ, ಮಾಲೀಕರಾಗಿದ್ದಾರೆ, ಅದು ಚೇಂಜ್ ಆಗಬೇಕಲ್ಲ. ಅದು ಇದ್ದೇ ಇರುತ್ತೆ ಸರ್, ಎಲ್ಲೋದರೂ ಇದ್ದೇ ಇರುತ್ತೆ. ಆ ಪೊಸಿಷನ್ ಚೇಂಜ್ ಆಗಬೇಕಂದ್ರೆ ಕೆಳಗಿರೋರು ನಾವು ಕಷ್ಟಪಡಬೇಕು, ಅವ್ರು ನಮಗೆ ಆಪರ್ಚುನಿಟಿ ಕೊಡಬೇಕು. ಅದಕ್ಕೆ ಗೌರ್ಮೆಂಟ್ ಮೇ ಬಿ ಹೆಲ್ಪ್ ಮಾಡಬೇಕು. ಗೌರ್ಮೆಂಟ್ ಮಾಡ್ತಾ ಇಲ್ಲ ಅಂತ ಒಂದು ಇಲ್ಲ, ಗೌರ್ಮೆಂಟ್ದು ಎಷ್ಟೊಂದು ಸ್ಕೀಮ್ಸ್ ಇದೆ ನಮ್ಮಂಥ ಯೂತ್ಗೆ ಗೊತ್ತೂ ಇದೆ. ಅದು ಅದು ಮೊದಲಿಂದ ಚೇಂಜೂ ಆಗಿದೆ. ಮೊದಲು 10 ವರ್ಷದಿಂದ ಸ್ಟಾರ್ಟಪ್ ಇಂಡಿಯಾ ಇರಲಿಲ್ಲ, ಇವಾಗ ಸ್ಟಾರ್ಟಪ್ ಇಂಡಿಯಾ ಆಗಿದೆ. ಚೇಂಜ್ ಆಗುತ್ತೆ, ಈಗ ಟೈಮ್ ಹಿಡಿದ್ರೆ ಚೇಂಜ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಅಂದರೆ ನಡೆಯೋದಿಲ್ಲ, ಕನ್ಸಿಸ್ಟೆನ್ಸಿ ಇರಬೇಕು ಲೈಫಲ್ಲಿ, ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ ಇವಾಗಿರೋ ಸಿಚುವೇಷನಲ್ಲಿ. ಅದೊಂದು ಮಾತ್ರ ತಿಳ್ಕೋಬೇಕು ಜನಗಳು. ನಮ್ಮದು ಸ್ವಂತ ಕೆಲಸ, ನಾವು ಮಾಡ್ತಾ ಇರೋದು. ನಮ್ಮದು ಕ್ಯಾಮ್ರಾ, ಆಟೋಮೇಷನ್ನು, ಪ್ರೊಜೆಕ್ಟರ್ಸು, ಅವು ನಾವು ಮಾಡೋ ಕೆಲಸದಲ್ಲಿ ನಮ್ಮ ತೃಪ್ತಿ ಇದೆ. ಕಾರ್ಮಿಕರಿಗೆ ಏನು ಹೇಳ್ತೀರಾ ಸರ್? ಕಾರ್ಮಿಕರಿಗೆ ಈ ಬರೋ ವರ್ಷಗಳೆಲ್ಲ ಒಳ್ಳೇದಾಗಬೇಕು ಅಂತ ನಾನು ಬಯಸ್ತೀನಿ ಅಷ್ಟೇ. ಇನ್ನೇನು ಹೇಳೋಕ್ಕಾಗೋದಿಲ್ಲ, ನಾವು ಇನ್ನೇನು ಹೇಳೋಕ್ಕಾಗತ್ತೆ. ನಮ್ಮಂಥವ್ರು ಕೆಲಸ ಮಾಡೋರು ಸ್ವಯಂ, ನಮ್ಮದೆಲ್ಲ ಸ್ವಯಂ ಇದು ಸೆಲ್ಫ್ ಎಂಪ್ಲಾಯ್ಮೆಂಟ್ ನಮ್ಮದು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು ಸಾಫ್ಟ್ವೇರ್ ಇಂಜಿನಿಯರು. ಇವತ್ತು ಎಲ್ರಿಗೂ ರಜಾ ಕೊಟ್ಟಿದ್ದಾರೆ, ಮುಂದಿನ ದಿನ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೆ ಕೆಲಸ ಸಿಗಲಿ ಅಂತ ಬಯಸ್ತೀವಿ. ನಾವು ಕಾರ್ಮಿಕರೇ. ಮೇಡಮ್, ನಿಮ್ಗೆ ಖುಷಿ ಇದೆಯಾ ಮೇಡಮ್? ನಾವು ಮಾಡೋ ಕೆಲಸದಲ್ಲಿ ನಮ್ಗೆ ತೃಪ್ತಿ ಇದೆ. ಏನು ವಿಶ್ ಮಾಡ್ತೀರಾ ನಮ್ಮ ಕಾರ್ಮಿಕರಿಗೆ? ಕಾರ್ಮಿಕರಿಗೆ ಅವ್ರಿಗೆ ಬರೋ ಸಂಬಳ ಅವ್ರಿಗೆ ಎಲ್ಲದಕ್ಕೂ ಅನುಕೂಲ ಆಗಲಿ, ಅವ್ರ ಮನೆ ನಡ್ಸೋಕ್ಕೆ ಮುಂದಕ್ಕೆ ಒಳ್ಳೇದಾಗಲಿ. ಮೇಡಮ್, ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆಯಾ ಮೇಡಮ್? ಇವಾಗ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತ ಬಯಸಿದ್ರೆ ಯಾರಿಗೂ ಇಲ್ಲ, ಯಾಕಂದರೆ ತುಂಬ ಜನಕ್ಕೆ ಅವ್ರಿಗೆ ಬರ್ತಾ ಇರೋ ಸಂಬಳ ಸಾಲ್ತಿಲ್ಲ ಅಲ್ವಾ. ಯಾಕಂದರೆ ಅದೇನು ಮಾಡೋಕ್ಕಾಗಲ್ಲ, ಇವಾಗ ಇರೋ ಪರಿಸ್ಥಿತಿ ಹಂಗಿದೆ. ಜೀವನ ನಡಿಬೇಕು, ಕೆಲಸ ಮಾಡಲೇಬೇಕು. ನಾವು ಡ್ರೈವಿಂಗ್ ಮಾಡೋದು, ನಮಗೆ ಅದರಲ್ಲೇ ತೃಪ್ತಿ, ನಮಗೆ ಖುಷಿ, ಡ್ರೈವಿಂಗಲ್ಲೇ ಖುಷಿ. ಯಾವುದೇ ಕೆಲಸ ಆದರೂ ಎಲ್ಲ ಇಷ್ಟಪಟ್ಟೆ ಮಾಡಬೇಕು. ಯಾವುದೇ ಪ್ರತಿಯೊಂದು ಕೆಲಸ, ಯಾವುದೇ ಚಿಕ್ಕ ಪುಟ್ಟ ಕೆಲಸ ಇದ್ದರೂ, ಸಣ್ಣ ಕೆಲಸ ಯಾವುದೇ ಇರಲಿ, ಖುಷಿಯಿಂದ ಮಾಡಬೇಕು. ಖುಷಿ ಇರಬೇಕು, ನಮಗೂ ಖುಷಿ ಇರಬೇಕು ಆ ಕೆಲಸದಲ್ಲಿ. ಡ್ರೈವರ್ ನಿಮ್ಮ ನೀವೇನೇ ಮಾಲೀಕರು, ನಿಮ್ಗೆ ಯಾರು ಕಾರ್ಮಿಕರಿಲ್ವಾ? ಇಲ್ಲ, ನಮ್ಮದೇ ಓನು, ನಾವೇ ಡ್ರೈವ್ ಮಾಡ್ತೀವಿ. ನಮಗೆ ಅದರಲ್ಲೇ ಖುಷಿ ಇದೆ. ಸರ್ ಹೇಳಿ ಸರ್, ಇವತ್ತು ವಿಶ್ವ ಕಾರ್ಮಿಕರ ದಿನಾಚರಣೆ, ಕಾರ್ಮಿಕರಿಗೆ ಏನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀರಾ? ನೀವೇನು ಕೆಲಸ ಮಾಡ್ತೀರಾ, ಯಾವ ಥರ ಖುಷಿ ಇದೆ ನೀವು ಮಾಡುವಂಥ? ಸರ್ ಫಸ್ಟ್ ಕಷ್ಟ ಆಗುತ್ತೆ ಸರ್ ನಂಗೆ ಅಷ್ಟು ಮಾತಾಡೋದಕ್ಕೆ. ಒಂದು ಹೇಳಿ, ಒಂದೇ ಸರ್ ಏನು ಕೆಲಸ ಮಾಡ್ತೀನಿ? ಸರ್ ನಾನು ಡ್ರೈವಿಂಗ್ ಕೆಲಸ ಮಾಡ್ತೀನಿ. ಮೊದಲನಾಗಿ ಹೇಳಬೇಕು ಅಂತಂದರೆ, ಇವತ್ತು ಕಾರ್ಮಿಕರ ದಿನಾಚರಣೆ, ಎಲ್ರಿಗೂ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಯಾವುದೇ ಕೆಲಸ ಮಾಡಲಿ ಸರ್, ಮನಸ್ತೃಪ್ತಿಯಿಂದ ಮಾಡಿದ್ರೆ ಎಲ್ಲ ಕೆಲಸನೂ ಕೆಲಸನೇ. ದುಡ್ಡಿರೋರು ಕೆಲಸ ಮಾಡ್ತಾರೆ, ಪ್ರತಿಯೊಬ್ಬರೂ ಮಾಡ್ತಾರೆ, ಅವ್ರವ್ರಿಗೆ ತಕ್ಕಂತೆ ಅವ್ರವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅಷ್ಟು ಎಲ್ಲರೂ ಕೆಲಸ ಮಾಡಲೇಬೇಕು, ಕೆಲಸ ಮಾಡ್ದೇ ಯಾರೂ ಇರೋಕ್ಕಾಗಲ್ಲ. ಮನಸ್ಸಾಗಿ ಹುಟ್ಟಿದ ಮೇಲೆ ಕೆಲಸ ಮಾಡಬೇಕು, ದುಡಿಬೇಕು, ತಿನ್ನಬೇಕು, ಅದೇ ಮನಸ್ಸಿಗೆ ಶ್ರೇಯಸ್ಸು. ಕಾರ್ಮಿಕರ ಪರವಾಗಿ ಏನು ಹೇಳ್ತೀರಾ, ನೀವು ಮಾಡುವಂಥ ಕೆಲಸದಲ್ಲಿ ನಿಮ್ಗೆ ಖುಷಿ ಇದೆಯಾ ಅಂತ? ಮಾಡುವಂಥ ಕೆಲಸದಲ್ಲಿ ಖುಷಿ ಖುಷಿ ಅಂತ ಇದೆ. ಸಂಬಳ ಅದಕ್ಕೆ ತಂಗಂತೆ ಸಿಗೋದು, ಎಲ್ಲರಿಗೂ ಆ ಥರ ಸಿಗಲ್ಲ. ಪ್ರತಿಫಲ ಸಿಗಲ್ಲ. ಖುಷಿ ಏನು, ಎಲ್ಲರೂ ಎಲ್ಲ ಟೈಮಲ್ಲೂ ಕೆಲಸ ಮಾಡಲೇಬೇಕಂತ. ನಾವು ಒಂದು 12-13 ವರ್ಷದಿಂದ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲ ಅಂತ ಹೇಳ್ಬೋದು. ಕಾರ್ಮಿಕರು ಕಾರ್ಮಿಕರಾಗಿದ್ದಾರೆ, ಬಂಡವಾಳಶಾಹಿಗಳು ಬಂಡವಾಳಶಾಹಿಗಳಾಗಿದ್ದಾರೆ, ಶ್ರೀಮಂತರೇ ಆಗ್ತಾ ಇದೆ. ಹೌದು ಹೌದು, ವ್ಯವಸ್ಥೆ ಬದಲಾಗುತ್ತೆ. ಅವಾಗ ಬದಲಾಗೋದು, ಜನ ಚೇಂಜ್ ಆಗಬೇಕಾ? ಏನು ಚೇಂಜ್, ವ್ಯವಸ್ಥೆ ಚೇಂಜ್ ಆಗಬೇಕಾ? ಎಲ್ಲನೂ ಚೇಂಜ್ ಆಗಬೇಕು. ಜನ ಅಂತ ಅಲ್ಲ, ಜನನೂ ಚೇಂಜ್ ಆಗಬೇಕು. ಸರ್ಕಾರದ್ದು ಕೆಲವೊಂದು ಇದೆ, ನಾನು ಇದಾಗಿ ಹೇಳ್ತಾ ಇಲ್ಲ, ಪಾಯಿಂಟ್ ಔಟ್ ಮಾಡಿ ಯಾವ್ದು ಹೇಳ್ತಾ ಇಲ್ಲ, ಅದನ್ನು ಚೇಂಜ್ ಆಗಬೇಕು. ಜನವೂ ಅದಕ್ಕೆ ತಕ್ಕಂತೆ ಚೇಂಜ್ ಆಗೋದಿದೆ. ನೀವು ಮಾಡೋ ಕೆಲಸ ನಿಮ್ಗೆ ತೃಪ್ತಿ ಇದೆಯಾ, ಖುಷಿ ಇದೆಯಾ?
ಇಲ್ಲ, ತೃಪ್ತಿಯಿಂದ ಎಲ್ಲರೂ ಮಾಡಕ್ಕೆ ಹೋಗಲ್ಲ, ಸ್ವಲ್ಪ ಏರುಪೇರು ಇದೆ. ಓಕೆ, ನಿಮ್ಮ ಹೆಸರೇನು? ಸಿಲಂಬರಸನ್ ಅಂತ. ಹೌದು, ನಾವು ನಮ್ಮ ಕೆಲಸದಲ್ಲಿ ನಾವು ಏರ್ ಕಂಡೀಷನಿಂಗ್ ಫೀಲ್ಡಲ್ಲಿ ಇರೋದು. ನಮ್ಮ ಕೆಲಸದ ಮೇಲೆ ನಮಗೆ ತುಂಬ ತೃಪ್ತಿ ಇದೆ. ಕಾರ್ಮಿಕ ದಿನಾಚರಣೆ ದಿವಸ ಅದು ಒಂದು ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಏನು ಮಾಡಿದೆ ಕಾರ್ಮಿಕ ದಿನಾಚರಣೆ, ಅವತ್ತು ಅವರಿಗೊಂದು ರೈಟ್ಸನ್ನು ಅವರು ಪಡೆಯುವಂಥದ್ದು ಒಂದು. ಸೊ ಅಲ್ಲಿ ಅವತ್ತು ಆ್ಯಕ್ಚುಲಿ ಈಗ ಹೋಟೆಲ್ ಇಂಡಸ್ಟ್ರಿ ಇರಲೇಬೇಕು, ಕೆಲಸ ಮಾಡಲೇಬೇಕು, ಹಾಸ್ಪಿಟಲ್ ಕೆಲಸ ಮಾಡಲೇಬೇಕು. ಬಟ್ ಸರ್ಟನ್ ಕ್ಯಾಟಗರಿಯಲ್ಲಿ ಅವರು ಈಗ ಎಸ್ಪೆಷಲಿ ದಿಸ್ ಈಸ್ ಅಪ್ಲಿಕೇಬಲ್ ಆ್ಯಸ್ ಪರ್ ಮೈ ನಾಲೆಜ್ ಇನ್ ದಿ ಫ್ಯಾಕ್ಟ್ರೀಸ್ ಆ್ಯಂಡ್ ಆಫೀಸ್ ಕ್ಯಾಟಗರೀಸ್, ಇಲ್ಲಿ ಎಲ್ಲ ಅಪ್ಲಿಕೇಬಲ್ ಆಗುತ್ತೆ, ಕೆಲವೊಂದು ಕಡೆ ಅಪ್ಲಿಕೇಬಲ್ ಆಗುವುದಿಲ್ಲ. ದಿಸ್ ಇಸ್ ವಾಟ್ ಮೈ ಪರ್ಸನಲ್ ಫೀಲಿಂಗ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀವಿ? ನಾನು ಒಂದು 30 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಇಲ್ಲಿ ಕಾರ್ಮಿಕ ಅಂದರೆ ನಾವು ಮ್ಯಾನೇಜ್ಮೆಂಟಲ್ಲಿ ಇರುವವರು, ಹಾಗಾಗಿ ನಮಗೆ ಅದು ಅಪ್ಲಿಕೇಬಲ್ ಬರೋದಲ್ಲ. ಸಿ, ಕಾರ್ಮಿಕರ ದಿನಾಚರಣೆ ಅಂದರೆ ಲೇಬರ್ ಫ್ಯಾಕ್ಟ್, ಈಗ ಎಸ್ಪೆಷಲಿ ನಾನು ಹೇಳ್ತಿರೋದು ಈಗ ಫ್ಯಾಕ್ಟ್ರಿ ಅಂತ ಇದರಲ್ಲೆಲ್ಲ ಇಟ್ ಈಸ್ ಅಪ್ಲಿಕೇಬಲ್. ಹಾಗಾಗಿ ಏನು ಹೇಳ್ತೀರ ಸರ್ ಕಾರ್ಮಿಕರಿಗೆ? ಸರ್, ಕಾರ್ಮಿಕರಿಗೆ ಒಳ್ಳೇದಾಗಬೇಕು. ಹೌದು, ಕಾರ್ಮಿಕರ ದಿನಾಚರಣೆಯಲ್ಲಿ ಕಾರ್ಮಿಕರಿಗೆ ಅವರಿಗೆ ಒಂದು ರೈಟ್ಸನ್ನು ಅವರು ರೈಟ್ಸನ್ನು ಪಡ್ಕೊಳ್ಬೇಕು. ಪಡ್ಕೊತಿದ್ದಾರೆ ಸರ್ ಎಲ್ಲರೂ? ಇಲ್ಲ, ಸಿ ಇವತ್ತಿನ ಸಿಚುವೇಶನ್ಸಲ್ಲಿ ಇಟ್ ಈಸ್ 100% ಇಲ್ಲ. ಬಟ್ ಆಲ್ಮೋಸ್ಟ್, ಸಿ ಫ್ಯಾಕ್ಟ್ರೀಸ್ ಈಗ ಯಾವುದೇ ಪ್ರೈವೇಟ್ ಲಿಮಿಟೆಡ್ ಅಥವಾ ಪಬ್ಲಿಕ್ ಲಿಮಿಟೆಡ್ ಎಲ್ಲ ಫ್ಯಾಕ್ಟ್ರೀಸಲ್ಲಿ 100% ಇಂಪ್ಲಿಮೆಂಟ್ ಮಾಡ್ತಾರೆ, ಮಾಡಲೇಬೇಕು. ಅಲ್ಲ ಸರ್, ಈಗ ಮಾಲೀಕ ಕಾರ್ಮಿಕ ಮಾಲೀಕ ಆಗ್ತಿದ್ದಾನೆ, ಮಾಲೀಕ ಕಾರ್ಮಿಕ ಆಗ್ತಿದ್ದಾನೆ, ಇಷ್ಟು ಪ್ರಕರಣಗಳಲ್ಲಿ ಚೇಂಜಸ್ ಆಗ್ತಿದೆಯಲ್ಲ? ಚೇಂಜಸ್ ಆಗ್ತಾ ಇದೆ. ಚೇಂಜಸ್ ಅಂತೇಳಿ ನೋಡಿ, ಸಿಚುವೇಶನ್ಗೆ ತಕ್ಕಂತೆ ನಾವು ಹೊಂದ್ಕೊಳ್ಬೇಕು. ಹೌದು, ಸಿ ಇವತ್ತಿಗೆ ನೋಡಿ, ನಮಗೆ ಈಗ ಈ ಸಮ್ಮರಲ್ಲಿ ದಿವಸಕ್ಕೊಂದು 100 ಕಾಲ್ ಬರುತ್ತೆ. ಸೊ ನಾವು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೇಯ್ನ್, ಕಾರ್ಮಿಕರ ದಿನಾಚರಣೆ ಕರೆಕ್ಟ್, ಬಟ್ ನಾವು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಮೇಯ್ನ್. ಹೌದು, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೇಲೆ ಯಾವ ಕಾರ್ಮಿಕರ ದಿನಾಚರಣೆ ಕೂಡ ಆಗೋದಿಲ್ಲ. ಕಸ್ಟಮರಿಂದ ನಾವು ಇದ್ದೇವೆ, ಅವರಿದ್ದೇವೆ ನಾವು ಅಲ್ವಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವು ಏನು ಕೆಲಸ ಮಾಡ್ತೀರಾ, ನೀವು ಮಾಡುವಂಥ ಕೆಲಸದಲ್ಲಿ ತೃಪ್ತಿ ಇದೆಯಾ, ಕಾರ್ಮಿಕರಿಗೆ ಏನು ಹೇಳ್ತೀರಾ ಸರ್? ಸೋ ನಾನು ಒಂದು ಸೀನಿಯರ್ ಡೈರೆಕ್ಟರಾಗಿ ಒಂದು ಫೆಸಿಲಿಟೀಸ್ ಟೀಮ್ ನೋಡ್ಕೊತೀನಿ ಒಂದು ಐ ಟಿ ಕಂಪನಿಯಲ್ಲಿ. ಕಾರ್ಮಿಕ ದಿನಾಚರಣೆಯಲ್ಲಿ ನಮ್ಮ ಐ ಟಿ ಕಂಪನಿಯಲ್ಲಿ ಸುಮಾರು ಕಾರ್ಮಿಕರು ಇರ್ತಾರೆ, ಲೈಕ್ ಹೌಸ್ ಕೀಪಿಂಗ್ ಆಗಿರ್ಬೋದು, ಸೆಕ್ಯೂರಿಟಿ ಆಗಿರ್ಬೋದು, ಮೇಂಟೆನೆನ್ಸ್ ಆಗಿರ್ಬೋದು. ಸೊ ಇದು ಅವ್ರಿಗೊಬ್ಬರಿಗೆ ಅಂತ ಅಲ್ಲ, ಎಲ್ಲರಿಗೂ ಒಂದು ದಿನ ಇವತ್ತು. ಸೊ ಅವ್ರವ್ರ ಕೆಲಸ ಕಾರ್ಯಗಳಲ್ಲಿ ಏನೇನು ಕೆಲಸ ಇದೆ ಅರ್ಥ ಮಾಡಿಕೊಂಡು, ಅಟ್ಲೀಸ್ಟ್ ಅವ್ರು ಇವತ್ತು ಒಂದು ದಿನ ರಿಲ್ಯಾಕ್ಸ್ ಮಾಡಿಕೊಂಡು ಇವತ್ತು ಅವ್ರು ಯೋಚನೆ ಮಾಡಬೇಕು ಅವ್ರ ಫೀಲ್ಡಲ್ಲಿ ಹೇಗೆ ಅವರು ಇನ್ನೂ ಮುಂದೆ ಒರಿಬೋದು, ಕೆಲಸದಲ್ಲಿ ಏನು ಒಳ್ಳೆ ಕೆಲಸ ಮಾಡಿ ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಅದು ಕಂಪನಿ ಒಂಥರ ಇಂಡೈರೆಕ್ಟಾಗಿ ಡೈರೆಕ್ಟ್ ಅವ್ರು ಇಂಡೈರೆಕ್ಟಾಗಿ ರಿಫ್ಲೆಕ್ಟ್ ಆಗುತ್ತೆ. ಹಾಗೆ ಎಲ್ಲ ರೀತಿಯಲ್ಲಿ ಎಲ್ಲ ಕಾರ್ಮಿಕರು, ಈಗ ನಾವು ಸಿಂಪಲ್ ಒಂದು ಮೇಸ್ತ್ರಿ ಕರಿಬೋದು, ಇಲ್ಲದಿದ್ರೆ ಒಂದು ಪ್ಲಂಬರ್ ಕರಿಬೋದು ಮನೆ ಕೆಲಸದಲ್ಲಿ ಬರೋದ್ರು, ಇಲ್ಲಿ ಕಾರ್ಮಿಕರು ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ ಅರ್ಧಂಬರ್ಧ ಕೆಲಸ ಮಾಡಿ ಹೊರಟೋಗ್ತಾರೆ, ಬೇಕಾಬಿಟ್ಟಿ ಕೆಲಸ ಮಾಡಿ ಹೊರಟೋಗ್ತಾರೆ. ಅವರ ಅರ್ಥ ಮಾಡಿಕೊಂಡು ಫುಲ್ ಪರಿಪೂರ್ಣವಾಗಿ ಅವ್ರ ಕೆಲಸ ಅವ್ರು ಏನು ಕರೆಕ್ಟಾಗಿ ಮಾಡಿದ್ರೆ ಅವ್ರಿಗೂ ಒಂಥರ ತೃಪ್ತಿ ಇರುತ್ತೆ, ಕೆಲಸ ಕೊಡೋರಿಗೂ ಅವ್ರಿಗೂ ಒಂಥರ ತೃಪ್ತಿ ಇರುತ್ತೆ. ಈಗ ಅದೇ ಬೇರೆ ದೇಶದಲ್ಲಿ ಹೋದರೆ ನೀವು ಒಬ್ಬ ಪ್ಲಂಬರ್ ಆಗಿರಲಿ ಯಾರು ಕರೀರಲಿ, ಶಾಸ್ತ್ರೋತ್ತರವಾಗಿ ಕ್ಲೀನಾಗಿ ಅವ್ರ ಕೆಲಸ ಕಾರ್ಯಗಳು ಮಾಡಿ ಮುಗಿಸು ಹೋಗ್ತಾ ಇರ್ತಾರೆ. ಆದರೆ ಆ ಕ್ವಾಲಿಟಿ ಇಲ್ಲಿ ಸಿಗ್ತಾ ಇಲ್ಲ ನಮ್ಮ ದೇಶದಲ್ಲಿ. ಸೊ ಅದು ಕಾರ್ಮಿಕರು ಅರ್ಥ ಮಾಡಿಕೊಂಡು ಅವ್ರ ಕೆಲಸ ಏನಿದೆ, ಸೂಪರ್ವೈಸರ್ಗಳು ನಿಂತು ಸೂಪರ್ವೈಸರ್ ಮಾಡಿ ಮಾಡಿಸ್ಬೇಕಂತ ಏನಿಲ್ಲ, ಅವರಾಗಿ ಅವ್ರು ಮಾಡ್ಕೊಂಡು ಹೋದರೆ ದೇಶನೂ ಉದ್ಧಾರ ಆಗತ್ತೆ, ಎಲ್ಲ ಸಂತೋಷವಾಗಿರ್ತಾರೆ. ಸಿ ಈಗ ಮೊದಲು ಏನಾಗಿತ್ತು ಅಂದರೆ, ಒಂದು ಕಾಲ ಇತ್ತು ಕೆಲಸ ಕೊಡೋರು ಒಡೆದು ಬಡಿದು ಕೆಲಸ ಮಾಡಿಸ್ತಾ ಇದ್ರು, ಈಗ ಆ ಕಾಲ ಇಲ್ಲ. ಕಾರ್ಮಿಕರಿಗೆ ಒಂದು ದಕ್ಕಿದೆ, ಈಗ ಅವನು ಯಾವುದೇ ಒಂದು ಸಣ್ಣ ಕೆಲಸ ಆಗಿರ್ಬೋದು, ಒಂದು ತೋಟಿ ಕೆಲಸ ಮಾಡಿರ್ಬೋದಾಗಿದ್ದು, ಪ್ಲಂಬರ್ ಆಗಿರ್ಬೋದು, ಕಾರ್ಪೆಂಟರ್ ಆಗಿರ್ಬೋದು, ಅವನಿಗೆ ಒಂದು ವ್ಯಾಲ್ಯೂ ಇದೆ, ಅವನಿಗೆ ಆದ ಒಂದು ರೇಟು ಇದೆ. ಮೊದಲು ರೇಟ್ಗೂ ಈ ರೇಟ್ಗೂ ಈ ಕಂಪೇರ್ ಮಾಡಿದ್ರೆ ಇದೆ ಡಿಫ್ರೆನ್ಸ್, ನಿಮಗೆ ಗೊತ್ತಾಗ್ತಾ ಇದೆ ಹೇಗೆ. ಬಟ್ ಆ ಕ್ವಾಲಿಟಿ ಅವರು ಅದ ತಕ್ಕಂತೆ ಅವ್ರು ಮಾಡಬೇಕು ಅದು. ಸೊ ಈಗ ಲೇಬರ್ ನೀವು ಅಂದರೆ ಅವ್ರು ಎಲ್ಲ ರೀತಿಯಲ್ಲಿ ಸಮತೋಲನ. ಈಗ ನಾನು ಒಂದು ಸೀನಿಯರ್ ಡೈರೆಕ್ಟರ್ ಆಗಿರ್ಬೋದು ಒಂದು ಕಂಪ್ನಿಯಲ್ಲಿ, ಅಟ್ ದಿ ಎಂಡ್ ಆಫ್ ದಿ ಡೇ ನಾನು ಒಬ್ಬ ಕೂಲಿ ಕಾರ್ಮಿಕನೇ, ಅವರು ಒಬ್ಬರು ಕಾರ್ಮಿಕರೇ, ಎಲ್ಲ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇದೆ ಈಗ ಎಲ್ಲರಿಗೂ. ಸೊ ಆ ರೀತಿಯಾಗಿ ಆ ಭೇದ ಭಾವ್ಯ ಈಗ ಇಲ್ಲ. ಒಂದು ಕಾಲದಲ್ಲಿ ಒಡೆದು ಕೆಲಸ ಮಾಡಿಸ್ತಾ ಇದ್ರು, ಈಗ ಅದೆಲ್ಲ ನಡೆಯೋದಿಲ್ಲ ಅದು. ನನ್ನ ಹೆಸರು ಸುರೇಂದ್ರನಾಥ್ ಸಿಂಗ್ ಅಂತ.
ಒಂದು ಮೆಡಿಕಲ್ ಕಾಲೇಜ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ ಆ್ಯಸ್ ಎ ಸೋಷಿಯಲ್ ವರ್ಕರ್. ಐ ವಾಸ್ ಮೆಡಿಕಲ್ ಸೋಷಿಯಲ್ ವರ್ಕರ್ ಅಂತ. ನಾನು ಇವಾಗ ರಿಟೈರ್ ಆಗಿ ಒಂದು 17 ಇಯರ್ಸ್ ಆಯಿತು. ಸೊ ಈ ಕಾರ್ಮಿಕರ ದಿನಾಚರಣೆ ಬಗ್ಗೆ ನಮಗೆ ಮೊದಲಿಂದನೂ ಒಂದು ಒಳ್ಳೆಯ ಅಭಿಪ್ರಾಯ, ಮತ್ತು ನಾವು ಎಲ್ಲ ಕಾರ್ಮಿಕರಾಗಿ ಕೆಲಸ ಮಾಡಿದವರು, ಹಾಗಾಗಿ ಕಾರ್ಮಿಕರು ಎಲ್ರಿಗೂ ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಚಾನೆಲ್ನವರು ಕಾರ್ಮಿಕರ ದಿನಾಚರಣೆಗೋಸ್ಕರ ನೀವು ಇಷ್ಟರ ಮಟ್ಟಿಗೆ ಇನಿಷಿಯೇಟಿವ್ ತೊಗೊಂಡು ಮಾಡ್ತಾ ಇರೋ ಕೆಲಸನ ಅಭಿನಂದಿಸ್ತಾ ಇದ್ದೀನಿ. ಐ ಆಮ್ ಸೋ ಗ್ರೇಟ್ಫುಲ್ ಟು ಯು. ನನಗೆ ಕಾರ್ಮಿಕರು ಅಂದರೆ ತುಂಬ ಯಾವಾಗಲೂ ಅಭಿಮಾನ, ಯಾಕೆಂದರೆ ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಪಾಪ. ಅವ್ರಿಗೋಸ್ಕರ ನಾವು ಒಂದು ರೆಸ್ಪೆಕ್ಟ್ ಕೊಡಬೇಕು, ಒಂದು ಕಾರ್ಮಿಕರ ದಿನಾಚರಣೆ ಅಂತ ಮಾಡಿ ಅವ್ರನ್ನ ನಾವು ಬಲಗೊಳಿಸಬೇಕು, ಶಕ್ತಿಯುತವಾಗಿ ಮಾಡಬೇಕು ಅಂತ ಹೇಳ್ತೀನಿ. ಅಲ್ಲ, ಇವತ್ತು ಯಾವುದೇ ಕಂಪನಿ ಫ್ಯಾಕ್ಟ್ರಿಯಲ್ಲಿ ಕಾರ್ಮಿಕರು ಇಲ್ಲ ಅಂದರೆ ಯಾವ ಕೆಲಸನೂ ನಡೆಯೋದೇ ಇಲ್ಲ ಅಲ್ವಾ? ಖಂಡಿತ ಖಂಡಿತ, ಕಾರ್ಮಿಕರಿಲ್ಲದೆ ಯಾವ ಕೆಲಸನೂ ನಡೆಯೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ಇದರಲ್ಲೂ ಆಗಲೇಬೇಕು, ಕಾರ್ಮಿಕರು ಇರಲೇಬೇಕು. ಅದರಿಂದ ಅವ್ರಿಗೆ ನಾವು ಶುಭ ಕೋರೋಣ, ಮತ್ತು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸೋಣ. ಅದು ನಮ್ಮ ಅಭಿಪ್ರಾಯ ಆ್ಯಂಡ್ ಗುಡ್ ವಿಶಸ್ ಟು ಲೇಬರರ್ಸ್. ಅಲ್ಲ, ನಾನು ಕಾರ್ಮಿಕರಾಗಿದ್ದೆ ಅಂತ ಹೇಳಿದ್ರಲ್ಲ, ತಾವು ಏನು ವರ್ಕ್ ಮಾಡ್ತಾ ಇದ್ದೀರಿ? ನಾನು ಸೋಷಿಯಲ್ ವರ್ಕರ್ ಅಂತ, ಮೆಡಿಕೋ ಸೋಷಿಯಲ್ ವರ್ಕರ್ ಅಂತ ಮೆಡಿಕಲ್ ಕಾಲೇಜುಗಳಲ್ಲಿ ನಾನು ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಟಿ ಮೆಡಿಸನ್ ಅಂತ ಆ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನಾವು ಹಳ್ಳಿಗಳಿಗೆ ಹೋಗಿ ಅಲ್ಲಿ ಹಳ್ಳಿ ಜನಗಳಿಗೆ ಹೆಲ್ತ್ ಬಗ್ಗೆ ಒಂದು ಅವೇರ್ನೆಸ್ ಕೊಡೋದು ಆಮೇಲೆ ಅವ್ರಿಗೆ ಹೆಲ್ಪ್ ಮಾಡೋದು ಆ ಥರ ಎಲ್ಲ ಮಾಡ್ತಾ ಇದ್ವಿ ನಾವು. ಅದು ನಮ್ಮ ಕೆಲಸ ಆಗಿತ್ತು. ನಿಮ್ಮ ಕೆಲಸ ನಿಮಗೆ ತೃಪ್ತಿ ಕೊಟ್ಟಿತ್ತ? ಖಂಡಿತ ತೃಪ್ತಿ ಕೊಟ್ಟಿತ್ತು. ಅದರಲ್ಲಿ ನಾವು ಒಂದಷ್ಟು ಎಲ್ಲ ಹಳ್ಳಿಗಳಿಗೆಲ್ಲ ಹೋಗಿ ಎಲ್ಲ ಕೆಲಸ ಮಾಡಿದ್ದೀವಿ. ಇವಾಗ ನಾವು ರಿಟೈರ್ ಆಗಿದ್ದೀವಿ. ಸೊ ನಾವು ಇವಾಗ ಕಾರ್ಮಿಕರ ದಿನಾಚರಣೆಗೋಸ್ಕರ ಶುಭ ಹಾರೈಕೆ ಹರಿಸ್ತಾ ಇದ್ದೀವಿ ಎಲ್ಲ ಕಾರ್ಮಿಕರಿಗೆ. ಇವತ್ತು May 1 ಕಾರ್ಮಿಕರ ದಿನಾಚರಣೆ, ತಾವೇನಂತಿರೋದು? ಸರ್, ಇವಾಗ ಎಲ್ಲ ಕಡೆ ಕಾರ್ಮಿಕರು ಬೇಕಾಗ್ತಾರೆ. ನಾವು ಬೆಂಬಲ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀವಿ, ಕಾರ್ಮಿಕರು ಇಲ್ಲದೆ ಏನೂ ಇಲ್ಲ. ಎಲ್ಲ ವರ್ಗದಲ್ಲೂ ಕಾರ್ಮಿಕರು ತುಂಬ ಇಂಪಾರ್ಟೆಂಟ್ ಇದ್ದಾರೆ ಸರ್. ಸೊ ಅವ್ರಿಗೆ ಸೆಂಟ್ರಲ್ ಗೌರ್ಮೆಂಟಿಂದ ಸ್ವಲ್ಪ ಬೆನಿಫಿಟ್ಸು ಪೆಂಡಿಂಗ್ ಆಗಿದೆ. ವೇಜ್ ರಿವಿಷನ್ ಅಂತ ಇನ್ನೂ ಅದೇನು ಮಾಡಿಲ್ಲ ಸರಿಯಾಗಿ. ಅದೆಲ್ಲ ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ ಸರ್ ಎಲ್ರಿಗೂ. ಈಗ ನೀವು ಬೆಮೆಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಕೆಲಸ ನಿಮಗೆ ತೃಪ್ತಿ ಕೊಟ್ಟಿದೆಯಾ? 100% ನನ್ನ ವರ್ಕು ನನಗೆ ತೃಪ್ತಿ ಇದೆ ಸರ್. ಬಟ್ ಏನಂದರೆ ಸೇಮ್ ಟೈಮು ಪೇಮೆಂಟ್ಸ್ ಅದೇ ಥರ ಇರಬೇಕು ಸರ್. ಇವಾಗ ಕಾರ್ಪೊರೇಟ್ ಕಂಪ್ನಿಯಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿದೆ ಪೇಮೆಂಟ್ಸು, ಬಟ್ ಇದೇ ಕಾರ್ಮಿಕರ ವರ್ಗಕ್ಕೆ ಬಂದರೆ ನೀವು ಪೇಮೆಂಟ್ಸು ತುಂಬ ಜಗಜಂದ್ರೆ ಅವ್ರಿಗೆ 100 rupees ಸಿಕ್ಕರೆ ಇಲ್ಲಿ 10 rupees 12 rupees ಸಿಗುತ್ತೆ. ಅದೊಂದು ಸೆಂಟ್ರಲ್ ಗೌರ್ಮೆಂಟು ಸೀರಿಯಸ್ ಆಗಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಒಳ್ಳೆಯದು ಸರ್. ಅದು ಆಲ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಬಟ್ ಏನಂದರೆ ಸೇಫ್ಟಿ ಇಂಪಾರ್ಟೆಂಟ್. ರೀಸೆಂಟಾಗಿ ನಮ್ಮ ಫ್ಯಾಕ್ಟ್ರಿಯಲ್ಲಿ ಒಂದು ಡೆತ್ ಆಯಿತು. 25,000 watts ಶಾಕ್ ಹೊಡೆದು ಡೆತ್ ಆದರು ಒಬ್ಬರು, ಒಂದು ಹುಡುಗ. ಅವ್ರಿಗೆ ಈ ಫ್ಯಾಕ್ಟ್ರಿ ಕಡೆಯಿಂದ ಏನೂ ಹೋಗಿಲ್ಲ, ಅವ್ರು ಕಾಂಟ್ರಾಕ್ಟ್ ಲೇಬರ್ ಅಂತ. ಬಟ್ ಅದು ನಮ್ಮ ಫ್ಯಾಕ್ಟ್ರಿಯವರು ಕನ್ಸಿಡರ್ ಮಾಡಿ ಪರ್ಮನೆಂಟ್ ಎಂಪ್ಲಾಯ್ ಅಲ್ಲ ಇಲ್ಲದಿದ್ರು ಕನ್ಸಿಡರ್ ಮಾಡಿ ಏನಾದರೂ ಬೆನಿಫಿಟ್. ಯಾಕಂದರೆ 19 ಹುಡುಗ ಅಷ್ಟೇ, ಅವನು ಮನೆ ತುಂಬ ವಿಲೇಜ್ ಹುಡುಗರು ಪಾಪ ದಾವಣಗೆರೆಯಿಂದ. ಅವ್ರಿಗೆ ಏನು ಕೊಟ್ಟಿಲ್ಲ, 1 rupee ಕೊಟ್ಟಿಲ್ಲ ಅವರು. ಸೊ ಅದೊಂದು ಕ್ಲಿಯರ್ ಮಾಡಿದರೆ ಅವ್ರಿಗೊಂದು ನಿಮ್ಮ ಕಡೆಯಿಂದ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಅವ್ರಿಗೆ, ನಿಮ್ಮ ಅವ್ರಿಗೇನಾದರೂ ಸ್ವಲ್ಪ ಸೆಟಲ್ಮೆಂಟ್ ಆದರೆ ತುಂಬ ಒಳ್ಳೆಯದು ಸರ್, ಅಷ್ಟು ಹೇಳ್ತೀನಿ. ಅದೇ ಕಾರ್ಮಿಕರು ಸೇಫಾಗಿ ಇರ್ಬೇಕು ಸರ್, ತುಂಬ ಸೇಫ್ಟಿ ಇಂಪಾರ್ಟೆಂಟು. ಕಾರ್ಮಿಕರ ದಿನಾಚರಣೆಗಳಲ್ಲಿ ಅವರಿಗೆ ಎಲ್ಲರಿಗೂ ಒಂದೊಂದು ದಿವಸ ಇಟ್ಟವಾಗ ಕಾರ್ಮಿಕರಿಗೆ ಒಂದು ದಿವಸ ಹಳೆ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಇಟ್ಟಿದ್ದಾರೆ. ಅದೊಂದು ನೆನಪಿಗೋಸ್ಕರ ಕಾರ್ಮಿಕರ ಒಂದು ಒಳ್ಳೆಯ ಒಂದು ದಿವಸ ಆಚರಣೆಗೋಸ್ಕರ ಒಂದು ದಿವಸ ಇಟ್ಟಿದ್ದಾರೆ. ಬಟ್ ನಮ್ಮಲ್ಲಿಯೂ ನಾವು ಇಂಡಸ್ಟ್ರಿ ಎಲ್ಲ ನಡೆಸಿದ್ದೇವೆ, ನಾವು ಕಾರ್ಮಿಕರ ದಿವಸ ಎಲ್ಲ ಹಾಲಿಡೇ ಎಲ್ಲ ಕೊಡ್ತಿದ್ದೆವು. ಹಾಗೇ ಅವ್ರಿಗೆ ಅದೇ ಕಾರ್ಮಿಕರು ಏನೇನು ಸರ್ಕಾರದ ಇದಿತ್ತು ಪ್ರೌಢಮೆಂಟು ಮತ್ತು ಬೋನಸ್ಸು ಹಾಲಿಡೇ ವೇಜಸ್ಸು ಮತ್ತು ಅವರಿಗೆ ಇದು ಪೆನ್ಷನು ಎಲ್ಲ ನಾವು ಕೊಟ್ಟು ಉಂಡಿದ್ದೆ. ಬಟ್ ಇಂಡಸ್ಟ್ರಿ 3 generations ತನಕ ಇಂಡಸ್ಟ್ರಿ ಬಂದಿತ್ತು, ನಮ್ಮ ಜನ್ರೇಷನ್ ಬರುವಾಗ ಲಾಸಲ್ಲಿ ಆಯಿತು. ಸರ್, ನಾವು ಮಾಡಿದಂಥ ಕೆಲಸ ಎಲ್ಲ ನಮಗೆ ಕಾರ್ಮಿಕ ಮೇಡೆ ಅಂತ ಮಾಡಿ ನಮಗೆಲ್ಲ ಒಂದು ಕಾರ್ಮಿಕರ ದಿನ ಸಂತೋಷವಾಗಿರಲಿ ಅಂದ್ಬಿಟ್ಟು ಒಂದು ರಜಾ ಘೋಷಣೆ ಮಾಡಿದ್ರು ನಮಗೆ ಎಂಪ್ಲಾಯೀಸ್ಗೆ. ಎಂಪ್ಲಾಯೀಸ್ ಘೋಷಣೆ ಮಾಡಿದಾಗ ನಾವು ಅಲ್ಲಿ ಕೆಲಸ ಮಾಡಿಕೊಂಡಿದ್ದ ಅಲ್ಲಿ ಯೂನಿಯನ್ ಇದೆ, ಅಲ್ಲಿ ನಮ್ಮ ಕಂಪ್ನಿಲಿ ಯೂನಿಯನ್ ಇತ್ತು. ನಮ್ಮ ಯೂನಿಯನಲ್ಲಿ ಕುಂದು ಕೊರತೆ ಬಂದರೆ ನಮ್ಮನ್ನು ಕೇಳೋರು ಯಾರು? ಅದಕ್ಕೆ ಯೂನಿಯನ್ ಅಂತ ಒಂದು ಸಮಸ್ಯೆ ಬೇಕೇ ಬೇಕು ನಮಗೆ.
ಎರಡು ವರ್ಷ ವರ್ಷದಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ಇದು ಆಗ್ತಾ ಇರ್ತದೆ. ಅದನ್ನು ಇಲ್ಲಿ ನಮ್ಮನ್ನು ಕೇಳೋರೇ ಇಲ್ಲ ಅಂದರೆ ಮ್ಯಾನೇಜ್ಮೆಂಟ್ ನಮ್ಮನ್ನು ಆಶೆ ಹಾಕ್ಬಿಡ್ತಾರೆ. ಆವಾಗ ನಮ್ಮ ಕೆಲಸವೂ ಹೋಗುತ್ತೆ, ಇದು ಆಗುತ್ತೆ. ಯೂನಿಯನ್ ಇದ್ದರೆ ಮ್ಯಾನೇಜ್ಮೆಂಟ್ ಕೆಲಸ ಆಶೆ ಹಾಕೋದಿಲ್ಲ, ನಮಗೆ ನೋಟಿಸು ಕೊಟ್ಟು ಇದು ಮಾಡಿ ನೀವು ಕಾನೂನು ಪ್ರಕಾರವಾಗಿ ಇದು ಮಾಡಿ ಡ್ಯೂಟಿ ಮಾಡಪ್ಪ, ಹಿಂಗೆ ಮಾಡ್ಕೊಂಡು ಹೋಗುವಂತ ಅವ್ರನ್ನ ಇಲ್ಲಿ ಲೀಡ್ರು ಅವ್ರಿಗೂ ಮ್ಯಾನೇಜ್ಮೆಂಟ್ಗೂ ಸಮಾಧಾನ ಮಾಡಿ ನಮಗೂ ಹೇಳ್ತಾರೆ ಇವರು. ನಮಗೆ ಕಾರ್ಮಿಕರಿಗೆ ನಮಗೆ 4 ವರ್ಷಕ್ಕೊಂದ್ಸತಿ ಪೇಮೆಂಟು ಜಾಸ್ತಿ ಮಾಡಬೇಕು. ಅದ್ರ ಬಗ್ಗೆ ಅವರಿಗೆ ನೋಟಿಸ್ ಕೊಟ್ಟು ಮ್ಯಾನೇಜ್ಮೆಂಟಿಗೆ ನಮಗೆ 4 ವರ್ಷ ಅಗ್ರಿಮೆಂಟ್ ಆಗಿದ್ದು ನಮ್ಮದು ಈಗ ಮುಗಿದಿದೆ, ಈ ಅಗ್ರಿಮೆಂಟ್ ಪ್ರಕಾರ ನಮಗೆ ಪೇಮೆಂಟು ಜಾಸ್ತಿ ಕೊಡಬೇಕು ಅಂತ ಹೇಳಿ ಅವ್ರ ಹತ್ರ ಹೋಗಿ ಮ್ಯಾನೇಜ್ಮೆಂಟ್ ಹತ್ರ ನಮ್ಮ ಯೂನಿಯನ್ ಲೀಡರ್ಗಳು ಮಾತಾಡ್ತಾರೆ. ಅದು ಮಾತಾಡಿ ಈಗ ಅವಾಗ ನಿಮ್ಮದು ಏನಾದರೂ ಕುಂದು ಕೊರತೆಗಳಿದ್ರೆ ಅದು ಹೋಗಿ ನೀವು ಯೂನಿಯನ್ ಲೀಡರ್ ಹತ್ರನೇ ಹೇಳ್ತೀರಾ? ಹೌದು, ಕುಂದು ಕೊರತೆ ಇದ್ರೆ ಯೂನಿಯನ್ ಲೀಡರ್ ಹತ್ರನೇ ಹೇಳೋದು, ನಾವು ಮ್ಯಾನೇಜ್ಮೆಂಟ್ ಹತ್ರ ನಾವೇನು ಹೋಗಲ್ಲ. ನಮಗೇನಂದರೆ ನಾವು ಯಾವಾಗಿದ್ರೂ ದುಡಿತಾನೆ ಇರಬೇಕು, ನಮ್ಗೆ ದುಡ್ದಿಲ್ಲ ಅಂದರೆ ಆಗಲ್ಲ. ಒಂದಿನ ಅಂಗಡಿ ಇಟ್ಟಿಲ್ಲ ಅಂದರೂ ಸರಿ, ನಮ್ಮಂಥವ್ರು ಎಷ್ಟೋ ಜನ ಕೆಲ್ಸಕ್ಕೆ ಹೋಗಲೇಬೇಕು. ಮೈನ್ ಈ ದಿನ ನಾವು ರಜಾನೇ ಹಾಕಲ್ಲ, ಯಾಕಂದರೆ ಮೇ ದಿನ ಬಂದು ಕೆಲ್ಸಕ್ಕೆ ಹೋಗಬೇಕು. ಕೆಲ್ಸಕ್ಕೆ ಹೋದ್ರೇ ಜೀವನ ನಡೆಯೋದು. ಯಾಕಂದರೆ ನಮಗೆ ಫಸ್ಟ್ ಡೇ ಅಂದರೂ ನಮ್ಮ ಖುಷಿ ಕೆಲ್ಸಕ್ಕೆ ಬಂದೇ ಬರ್ತೀವಿ. ಯಾಕಂದರೆ ಮೇ ಒಂದಿನ ಕೆಲ್ಸಕ್ಕೆ ಬಂದ್ರೇ ವರ್ಷ ಪೂರ ಕೆಲ್ಸಕ್ಕೆ ಹೋಗಿ ಜೀವನದಲ್ಲಿ ಚೆನ್ನಾಗಿರಬೇಕು ಅಂತ ಆಸೆ ಪಡೋರು ಹಂಗೆ ಇರ್ತೀವಿ ಸರ್. ಅಂದರೆ ಆಫೀಸವ್ರಿಗೆಲ್ಲ ರೆಸ್ಟ್ ಇರುತ್ತೆ, ನಮ್ಮಂಥವ್ರ ದಿನಕ್ಕೂಳಿಗೆ ರಜಾ ಇರೋಲ್ಲ. ಯಾಕಂದರೆ ನಾವು ಬರಲೇಬೇಕು, ಯಾಕಂದರೆ ಆಫೀಸವ್ರು ಕೊಡಲೇಬೇಕು. ಯಾಕಂದರೆ ಅವ್ರಿಗೆ ಈ ದಿನ ಬಂದು ಅವ್ರು ಖುಷಿಗಿರ್ತಾರೆ, ಒಂದಿನ ರಜಾ ಹಾಕ್ಬಿಟ್ಟು ಮನೇಲೆಲ್ಲ ಓಡಾಡ್ತಾರೆ, ಅವ್ರಿಗೆಲ್ಲ ಇರಲೇಬೇಕು. ನಮ್ಮಂಥವ್ರಿಗೆ ಮಾಡಿದ್ರೆ ಮಾಡಬೇಕಾದ್ರೆ ನಾವು ಮಾಡಲೇಬೇಕು. ನಾವು ಮಾಡಿದ್ರೇ ನಮ್ಮ ಮಕ್ಕಳಿಗೇನೋ, ಇವತ್ತು ಬಂದರೆ ಎಲ್ಲರೂ ಬರ್ತಾರೆ, ಏನೋ ನಮ್ಗೆ ಆಗುತ್ತೆ ಅಂತ ನಮ್ಮ ಖುಷಿಗೆ ನಾವು ಮಾಡ್ತೀವಿ. ಖುಷಿ ಪಡೋರು ಪಡ್ತಾರೆ, ಕಷ್ಟ ಪಡೋರು ಪಡ್ತಾನೆ ಇರ್ತಾರೆ. ಮೇ ದಿನ ಆದರೂ ಹೋಗಲೇಬೇಕಾದ್ರೆ ನಮ್ಗೆ ಇರೋದು ಅದೊಂದೇ. ಕೆಲಸ ಮಾಡಿ ಕಷ್ಟಪಟ್ಟಿದ್ರೆ ದುಡಿಬೇಕು ಸರ್, ಬೇರೆ ಎಲ್ಲ ಅಭ್ಯಾಸ ಯಾವುದೂ ಇಲ್ಲ. ದುಡಿದು ಕೆಲಸ ಮಾಡಿ ಸಂಪಾದನೆ ಮಾಡಬೇಕಷ್ಟೇ. ನಿಯತ್ತಲ್ಲಿ ಕೆಲಸ ಮಾಡಿದ್ರೆ ಯಾವ್ದಾದ್ರೇನ ಅಲ್ವಾ? ಹೌದು ಸರ್, ನಿಜ. ಅದೇ ಅದೇ ನಮ್ಮ ಶಾಶ್ವತ. ಚೆಂದಾಗಿದ್ದೀವಿ, ಏನು ತೊಂದರೆ ಇಲ್ಲ, ಆರಾಮಾಗಿದ್ದೀವಿ ಸರ್. ಒಳ್ಳೇದೇ ಇದು, ಒಳ್ಳೇದು ಕೆಲಸದವ್ರಿಗೆ ಒಳ್ಳೇದು. ಒಂದು ರೆಸ್ಪೆಕ್ಟ್ಗೆ ನೀವು ಮಾಡ್ತಾ ಇದ್ದೀರಾ. ಏನಂದ್ರೆ ನಾವು ಟೈಲ್ಸ್ ವರ್ಕ್ ಮಾಡಿ ಮಕ್ಕಳೆಲ್ಲ ಓದಿಸಿ ಇವತ್ತು ಮಕ್ಕಳು ಬಂದು ಇಂಜಿನಿಯರಿಂಗ್ ಓದಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ ಸರ್. ಎಲ್ಲ ಓದಿ ಎಲ್ಲ ಕೆಲಸದಲ್ಲಿದ್ದಾರೆ. ಕಷ್ಟ ಬಿದ್ದಿದ್ದಕ್ಕೆ ಫಲ ಇದೆ. ಟೈಲ್ಸ್ ಕೆಲಸ ನಾವು ವರ್ಕ್ ಮಾಡ್ತಾ ಇದ್ದಿದ್ದು, ಮಗ ಇಂಜಿನಿಯರಿಂಗ್ ಇದ್ದಾನೆ, ಮಗಳು ಇಂಜಿನಿಯರಿಂಗ್ ಓದಿದ್ದಾರೆ, IBM ಕೆಲಸ ಮಾಡ್ತಾರೆ ಮಗಳು. ಮಗ ಬಂದು ಸಿಂಗಾಪುರ್ಗೆ ಹೋಗಿದ್ದಾನೆ ಕೆಲಸದ ಮೇಲೆ. ಒಂದು ಸಂಸಾರ ಚೆನ್ನಾಗಿದೆ. ನಾವು ಕಷ್ಟ ಬಿದ್ದಿದ್ದರಿಂದ ನಮ್ಗೆ ದುಡಿಮೆ ಇದೆ ಸರ್. ಯಾರ ಹತ್ರ ಇದು ಇಲ್ಲ. ನಾವೇ ಸಹ ದುಡ್ದು ಸಂಪಾದನೆ ಮಾಡಿ ಮಕ್ಕಳು ಓದಿಸಿದ್ದೀನಿ. ಮಕ್ಕಳು ಇರುವಾಗ ನಮ್ಗೆ ಚೆನ್ನಾಗಿ ನೋಡ್ಕೊತಾರೆ. ಪರವಾಗಿಲ್ಲ ಸರ್, ಈ ಕಾರ್ಮಿಕ ದಿವಸ ಒಳ್ಳೆ ದಿವಸ. ಈ ಥರ ಎಲ್ಲರೂ ಬದುಕಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಸರ್. ಎಲ್ಲ ಲೇಬರ್ಸ್ಗೂ, ಎಲ್ಲ ಕೆಲಸ ಮಾಡೋರಿಗೂ, ಎಲ್ಲರಿಗೂ ಒಳ್ಳೇದಾಗಲಿ. ಇವತ್ತು ಕಷ್ಟಪಡೋ ಈ ಜನರುಗಳಿಗೆ ಎಷ್ಟೋ ಜನ ಸೇಫ್ಟಿಗಳಿಲ್ಲ. ಇವಾಗ ನಾವೊಂದು ಪೇಂಟ್ ಕೆಲಸ ಮಾಡೋ, ನಾನು ಒಂದು ಮೇಸ್ತ್ರಿ ಆಗಿದ್ದೆ. ಅವ್ರಿಗೆ ಗೌರ್ಮೆಂಟ್ ಫೆಸಿಲಿಟಿ ಕೊಡಲ್ಲ. ಟೋಟ್ಲು ಜೂಳ ಇಳಿಬೇಕಾದ್ರೆ ಅವ್ರಿಗೆ ಒಂಥರ ಯಾವುದೇ ಒಂಥರ ಫೆಸಿಲಿಟಿ ಸೇಫ್ಟಿ ಯಾವುದೂ ಕೊಡ್ತಾ ಇಲ್ಲ. ಜಾಬ್ ಸೆಕ್ಯೂರಿಟಿ ಇಲ್ಲ, ಜಾಬ್ ಸೆಕ್ಯೂರಿಟಿ ಇಲ್ಲ. ಮತ್ತು ನಮ್ಮ ಲೇಬರ್ಸ್ ಎಷ್ಟೋ ಜನ ತುಂಬ ಇನ್ನೂ ಕಷ್ಟಪಡ್ತಾರೆ. ಗೌರ್ಮೆಂಟಿಂದ ಅವ್ರಿಗೆ ಏನೋ ಒಂಥರ ಪ್ರೊಟೆಕ್ಟ್ ಆಗಲಿ, ಏನೋ ಒಂದು ಸೌಲಭ್ಯ ಆಗಲಿ, ಏನೋ ಕೊಡ್ತಾ ಇಲ್ಲ. ಅದೇ ಇವತ್ತು ವರ್ಕಿಂಗ್ ವರ್ಕರ್ ಡೇ ಇದೆ. ಈ ಥರ ಎಲ್ಲರಿಗೂ ವರ್ಕರ್ಗೂ ಒಳ್ಳೇದಾಗಬೇಕು. ಗೌರ್ಮೆಂಟು ನಮ್ಮ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ, ಕಾಲೇಜಿಗೆ ತೋರಿಸಿದ್ರೆ ಒಳ್ಳೇದಾಗತ್ತೆ ಅಂತ ನನ್ನ ಅಭಿಪ್ರಾಯ ಸರ್. ಈಗ ನೀವು ಮೇಸ್ತ್ರಿ ಆಗಿದ್ದೀನಿ ಅಂದ್ರಲ್ಲ, ಏನು ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀರಾ? ಹೌದು ಸರ್, ಕನ್ಸ್ಟ್ರಕ್ಷನ್ ರೀಪೇಂಟಿಂಗ್ ಮಾಡಿಸೋದು. ಪೇಂಟಿಂಗ್ ಮಾಡಿಸೋದು ಮನೆಗಳಿಗ ಅಥವಾ ಮನೆ ಮನೆ? ನಿಮ್ಮ ಅಂಡರ್ಲ್ಲಿ ಎಷ್ಟು ಜನ ವರ್ಕರ್ಸ್ ಇದ್ದಾರೆ? ನಮ್ಮ ಅಂಡರ್ ಒಂದು 15 ಜನ ವರ್ಕ್ ಮಾಡ್ತಾರೆ ಸರ್. ಪಾಪ ತುಂಬ ಲೇಬರ್ಸ್ ಎಲ್ಲ ಚಿತ್ರದುರ್ಗದಿಂದ ಎಲ್ಲಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿರೋ ಲೇಬರ್ಸ್ಗೂ ಸೇಫ್ಟಿ ಇಲ್ಲ. ನಮ್ಮ ಗೌರ್ಮೆಂಟು ನಮ್ಮ ಕಡೆ ಸ್ವಲ್ಪ ಕಾಲೇಜಿಗೆ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಇವತ್ತು ನಾನು ರಿಕ್ವೆಸ್ಟ್ ಇಡೋದು. ಅದೊಂದು ಅಲ್ಲ, ನಿಮ್ಮ ಕೈ ಕಡೆ ಕೆಲಸ ಮಾಡೋ ಲೇಬರ್ಸ್ ಖುಷಿಯಲ್ಲಿದ್ದಾರಾ? ಅವರು ನನ್ನ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟೇ ಖುಷಿ ಪಡಿಸಿದ್ದೀನಿ. ನನ್ನ ಕೈಯಿಂದ ಎಷ್ಟಾಗತ್ತೆ ಅಷ್ಟು ಖುಷಿಗೆ ನೋಡ್ಕೊತಾ ಇದ್ದೀನಿ. ಅವರಿಂದ ನಾವು ಇದ್ದೀವಿ, ನಮ್ಮಿಂದ ಅವ್ರು ಇದ್ದಾರೆ ಸರ್. ತುಂಬ ಚೆನ್ನಾಗಿದೆ, ನನಗೆ ಏನೇನು ತೊಂದರೆ ಇಲ್ಲ. ಇವಾಗವರೆಗೂ ಅದು ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಯಿತು, ಹಂಗೂ ಇವಾಗ ಅಲ್ಲೇ ಹೋಗ್ತಾ ಇದ್ದೀನಿ. ತುಂಬ ಸಮಾಧಾನ ಆಯಿತು. ಅವ್ರಿಗೇನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆ ಸಂಸ್ಥೆ ಓನರು ನಿಮಗೆ ಚೆನ್ನಾಗಿ ಸಂಬಳ ಎಲ್ಲ ಕೊಡ್ತಾರೆ? ಹಾಂ, ಕೊಡ್ತಾರೆ, ಚೆನ್ನಾಗಿ ಕೊಡ್ತಾರೆ. ಮತ್ತು ಅವರು ನಮ್ಮ ಹತ್ರ ಹೆಂಗೆ ಇರ್ತಾರೆ ಅಂದರೆ ಕೆಲಸ ಮಾಡೋರು ಥರ ಇರಲ್ಲ, ಚೆನ್ನಾಗಿ ಫ್ರೆಂಡ್ಲಿಯಾಗಿ ಇರ್ತಾರೆ. ಅದಕ್ಕೋಸ್ಕರನೇ ನಾವು
ಸಂಬಳ ಕಡಿಮೆ ಇದ್ರೂ ಅಲ್ಲಿ ಹೋಗ್ಬೋದು, ಒಂದು ರೆಸ್ಪೆಕ್ಟ್ ಎಲ್ಲ ಸಿಗುತ್ತೆ ಅನ್ನೋಕ್ಕೋಸ್ಕರ ಹೋಗ್ಬೋದು. ಅಲ್ಲಿ ಯಾವ ಟೈಪ್ ಆಫ್ ವರ್ಕ್ ಮಾಡ್ತಾರೆ? ನಾನು ಅದೇ ವರ್ಕರ್ಸ್ ಇರ್ತಾರೆ ಅವ್ರಿಗೆ ಕೆಲಸ ಕೊಡೋದು ಅಷ್ಟೇ ಕಸ್ಟಮ್ ಮೇಂಟೆನೆನ್ಸ್ ಮಾಡೋದು. ನೀವು ಮೇಂಟೆನೆನ್ಸ್ ಮಾಡ್ತೀರಾ? ಹೌದು, ಮೇಂಟೆನೆನ್ಸ್ ಮಾಡ್ತೀವಿ ಮತ್ತು ಪ್ರೊಡಕ್ಷನ್ ಬರೀತೀನಿ ಅಷ್ಟೇ. ಅಲ್ಲ, ಅಲ್ಲಿ ಯಾವ ಥರ ಕೆಲಸ ಮಾಡ್ತಾರೆ ಎಂಪ್ಲಾಯ್ಗಳು? ಇವಾಗ ಮಾಡೆಲಿಂಗ್ದು ಸ್ಟಿಚಿಂಗ್ ಎಲ್ಲ ಆಗುತ್ತೆ, ಆ ಸ್ಟಿಚಿಂಗ್ಗೆ ಇವಾಗ ಅವರು ಸ್ಟಿಚ್ ಮಾಡಿಕೊಡೋದು. ಇವಾಗ ಆರ್ಡ್ರಸ್ ಬರುತ್ತಲ್ಲ, ಅದು ಒಂದು ವೀಕ್ ಮುಂಚೆನೇ ನಾವು ಎಲ್ಲ ರೆಡಿ ಮಾಡಿ ಇಡ್ತೀವಿ, ಅದನ್ನು ಸ್ಟಿಚ್ ಮಾಡಿರೋದು ಅಷ್ಟೇ, ಆರ್ಡರ್ಸ್ ತೊಗೊಂಡು ಸ್ಟಿಚ್ ಮಾಡಿರ್ತೀವಿ. ಈಗ ನಿಮ್ಮ ಅಂಡರಲ್ಲಿ ಎಷ್ಟು ಜನ ವರ್ಕರ್ಸ್ ಇದ್ದಾರೆ? 5 ಜನ ಇದ್ದಾರೆ. ಐದು ಜನ ಇದ್ದಾರೆ, ಒಬ್ಬರು ಕಟಿಂಗ್ ಮಾಸ್ಟರ್ ಇದ್ದಾರೆ, 3 ಜನ ಟೈಲರ್ಸ್ ಇದ್ದಾರೆ, ಇಬ್ಬರು ಸಾರಿ ಎಂಬ್ರಾಯ್ಡ್ರಿ ಮಾಡೋರಿದ್ದಾರೆ. ಈಗ ಎಲ್ಲರೂ ಕೂಡ ನಿಮ್ಮ ಮಂಡಲಲ್ಲಿ ವರ್ಕ್ ಮಾಡೋರು ಖುಷಿಯಲ್ಲಿ ಕೆಲಸ ಮಾಡ್ತಾರೆ? ತುಂಬ ಸಂತೋಷವಾಗಿ ಕೆಲಸ ಮಾಡ್ತಾರೆ, ಎಲ್ರಿಗೂ ಅದೇನೆ ರೆಸ್ಪೆಕ್ಟಿಂದಕ್ಕೋಸ್ಕರ ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಗೆ ಖುಷಿ ಇದೆಯಾ? ತುಂಬ ಖುಷಿ ಇದೆ. ನಿಜವಾಗ್ಲೂ ಮನೆ ಇರೋಕ್ಕಿಂತ ಅಲ್ಲಿದ್ರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ, ಎಲ್ಲ ಜಾಲಿಯಾಗೇ ನಾವಲ್ಲಿ ಕೆಲಸ ಮಾಡೋದು. ತುಂಬ ನೀವು ಮಾಡ್ತಾ ಇರೋ ಕೆಲಸದಲ್ಲಿ ನಿಮ್ಮ ಫ್ಯಾಮಿಲಿ ಎಲ್ಲ ಮೇಂಟೈನ್ ಮಾಡ್ಬೋದು? ಹ್ಞೂ, ಮಾಡ್ಬೋದು, ಪರವಾಗಿಲ್ಲ, ಮಾಡ್ಬೋದು, ಅದೇನು ತೊಂದರೆ ಇಲ್ಲ, ಚೆನ್ನಾಗಿದೆ. ಈಗ ಯಾರಾದರೂ ಎಂಪ್ಲಾಯ್ಗಳು ಬಂದರೆ ನಿಮ್ಮಲ್ಲಿ ಜಾಬ್ ಇದೆಯಾ? ಜಾಬ್ ಅಂದರೆ ಇವಾಗ ಅಲ್ಲಿ ಬರೀ ಬಾಯ್ಸ್ ಮಾತ್ರನೇ ಸ್ಟಿಚಿಂಗ್ ಮಾಡ್ತಾರೆ, ಯಾಕಂದರೆ ಗರ್ಲ್ಸ್ಗೆಲ್ಲ ಅಷ್ಟೊಂದು ಅಲೋ ಇಲ್ಲ. ಸೊ ಯಾಕಂದರೆ ಅವ್ರು ಏನಂದರೆ ಹೇಳೋಕ್ಕೆ ಹೋದರೆ ತಿರುಗಿ ಮಾತಾಡ್ತಾರೆ, ಬಾಯ್ಸ್ ಅಂದರೆ ಸ್ವಲ್ಪ ಏನೇ ಇರಲಿನ ಮಾಡ್ಕೊಂಡು ಹೋಗ್ತಾರೆ ಅನ್ನೋಕ್ಕೋಸ್ಕರ. ಅಂದರೆ ಇದು ಗಾರ್ಮೆಂಟ್ಸ್ ಥರನ? ಗಾರ್ಮೆಂಟ್ಸ್ ಥರ ಅಲ್ಲ, ಇದು ಮಾಡೆಲಿಂಗ್ದು, ಬರೀ ಬುಟೀಕು ಸ್ಟಿಚಿಂಗ್ ಮಾಡೋದಷ್ಟೇ. ಬುಟೀಕು. ನಾನು ಆಟೋ ಡ್ರೈವರು, ವರ್ಕ್ ಮಾಡ್ತಾ ಇದ್ದೀನಿ. ಆಟೋ ಡ್ರೈವರ್ ಆಗಿ ನಿಮಗೆ ಕೆಲಸ ತೃಪ್ತಿ ಕೊಟ್ಟಿದೆಯಾ? ಹಾಂ, ತೃಪ್ತಿ ಇದೆ, ಅದರಿಂದನೇ ನಮ್ಮ ಜೀವನ ಸಾಗ್ತಾ ಇರೋದು. ಅದೇ ಆಟೋನೇ ನಮ್ಮ ಜೀವನ, ನಮ್ಮ ಫ್ಯಾಮಿಲಿನೇ ಅರ್ನ್ ಇದು ಮಾಡ್ತಾ ಇರೋದೇ ಆಟೋಯಿಂದಾನೆ. ಬೆಂಗಳೂರಿನ ಜೀವನಾಡಿನೇ ಆಟೋ? ಆಟೋ, ಹೌದು ಹೌದು. BMTC ಬಿಟ್ಟರೆ ಆಟೋನೇ? ಆಟೋನೇ, ಆಟೋನೇ ಪ್ರಯಾಣಿಕರು ಇದು ಮಾಡೋದೇ ಸೇವೆ, ನಾವು ಆಟೋನೇ. ಅವ್ರು ಬಯಸೋದೇ ಅದೇ ಅಲ್ವಾ ಆಟೋ ಬಗ್ಗೆ? ಆಟೋನೇ. ಬಸ್ ಸಿಕ್ಕಿಲ್ಲ ಅಂದರೆ ಸಪೋಸ್ ಅರ್ಜೆಂಟ್ ಟೈಮಲ್ಲಿ ನಾವೇ ತಾನೆ ಆಟೋದವ್ರೆ ಅಲ್ವಾ ಆಗೋದು? ಅದೇ ಅದೇ ನಮ್ಮ ಜೀವನ ಅದೇ ಆಟೋ. ನೀವೊಬ್ಬರು ಕಾರ್ಮಿಕರಾಗಿ ಬೇರೆ ಕಾರ್ಮಿಕರಿಗೆ ಏನು ಸಂದೇಶ ಕೊಡ್ತೀರಿ? ಏನಿಲ್ಲ, ಅವ್ರ ಜೀವನ ಅವ್ರು ಮಾಡೋಕ್ಕೆ ಕೆಲಸಕ್ಕೆಲ್ಲ ಪ್ರತಿಯೊಬ್ಬರು ಹೋಗಲೇಬೇಕು. ಅವ್ರವ್ರ ಜೀವನ ಮೇನು ಕೆಲಸ ಮಾಡಿದ್ರೇ ಅಲ್ವಾ, ಎಲ್ಲರೂ ಮನೆ ಸಾಕಾಗೋದು, ಮಕ್ಕಳು ಬಾಡಿಗೆ ಫೀಸು ಎಲ್ಲ ಮಾಡಲೇಬೇಕಲ್ಲ ಕಾರ್ಮಿಕರು. ನಾವು ಮೇ 1ನೇ ತಾರೀಕು ಬಂದರೆ ಎಲ್ಲರಿಗೂ ಫ್ರೀಡಮ್ಗೆ ಒಂದು ದಿವಸ ರಜಾ ಸಿಗುತ್ತೆ, ಪಾಪ ಕಷ್ಟಪಟ್ಟು ದುಡಿತಾರೆ, ದಿನ ರೆಸ್ಟಾರು ಸಿಗುತ್ತೆ, ಒಳ್ಳೆಯದು. ಕೆಲಸ ಇಲ್ದಿರಾ ಅಂದರೆ ಯಾರು ಏನೂ ಮಾಡೋಕ್ಕಾಗಲ್ಲ, ಈ ಬೆಂಗಳೂರಲ್ಲಿ ಜೀವನ ಮಾಡೋಕ್ಕೆ ಆಗಲ್ಲ, ಕಷ್ಟ ಇದೆ. ಪಾಪ ಮಕ್ಕಳು ಫೀಸು, ಸ್ಕೂಲ್ ಫೀಸು ಅದು ಇದು ಮಾಡ್ತಾ ಇರಬೇಕಲ್ಲ ಅವರು, ಕಷ್ಟ ಇದೆ, ಜೀವನ ಕಷ್ಟ ಇದೆ ಬೆಂಗಳೂರು. ಕೂಲಿ ಕಾರ್ಮಿಕರಿಗೆ ಪಾಪ ತುಂಬ ಕಷ್ಟ ಬೆಂಗಳೂರಲ್ಲಿ ಜೀವನ ಮಾಡೋಕ್ಕೆ. ಎಲ್ಲರದ್ದು ನಾನಾ ಥರ ಚಿಂತೆಗಳು ಇರ್ತವೆ, ಅವ್ರವ್ರದ್ದು ಕಷ್ಟ ಅವ್ರವ್ರಿಗೆ. ಪಾಪ ಏನು ನೆಮ್ಮದಿ ಜೀವನ, ಸ್ವಲ್ಪ ಕಷ್ಟನೇ ಬೆಂಗಳೂರಲ್ಲಿ ಬಾಳ್ಬೇಕಂದ್ರೆ. ಇವಾಗ ಬೇರೆ ನೀರು ಬೇರೆ ಇಲ್ಲ, ತುಂಬ ಕಷ್ಟ ಇದೆ. ಎಲ್ಲಿ ಸರ್ ಕೆಲಸ ಎಲ್ಲ ಏನಿಲ್ಲ, ಸುಮಾರು ನಡೀತು ಅಂದರೆ 300-400 ರೂಪಾಯಿ ದುಡಿತೀವಿ. ಭಾಳ ಕಷ್ಟ ಇದೆ, ಜೀವನ ನಡೆಸ್ಬೇಕಂದ್ರೆ ಕಷ್ಟ ಇದೆ ಸರ್. ಅಲ್ಲ, ತುಂಬ ಜನರ ಪಾದ ರಕ್ಷಣೆ ನೀವು ಮಾಡ್ತಾ ಇದ್ದೀರಾ, ಪಾದಗಳನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದೀರಾ, ಚಪ್ಪಲ್ಗಳನ್ನ ಎಲ್ಲ ನೀವು ಸೇಲ್ ಮಾಡ್ತೀರ? ಚಪ್ಪಲನ್ನ ನಾವು ಮಾಡ್ತಾ ಇದ್ದೀವಿ, ಪಾದರಕ್ಷಣೆ ಎಲ್ಲ ನಾವು ಮಾಡ್ತೀವಿ ಸರ್. ಈ ನೀವು ಮಾಡ್ತಾ ಇರೋ ಕೆಲಸ ನಿಮ್ಗೆ ತೃಪ್ತಿ ಕೊಟ್ಟಿದೆಯಾ? ಎಲ್ಲಿ ಸರ್ ತೃಪ್ತಿ ಇದೆ, ಗೌರ್ಮೆಂಟ್ ನಮ್ಗೆ ಏನು ಸಹಾಯ ಮಾಡಲ್ಲ ಅಂತಲ್ಲ, ಇಲ್ಲಿ ಸಂಪಾದನೆ ಮಾಡಬೇಕು, 5 ಜನ 6 ಜನ ತಿನ್ನಬೇಕು, ಭಾಳ ಕಷ್ಟ ಇದೆ ಸರ್. ಇನ್ನೆಲ್ಲ ಬೇರೆ ಕಾರ್ಮಿಕರ ಬಗ್ಗೆ ಏನು ಹೇಳ್ತೀರಾ? ಬೇರೆ ಕಾರ್ಮಿಕರು ಮಾಡ್ತಾರೆ, ಲಿಡ್ಕರ್ಸಲ್ಲಿ ಮಾಡ್ತಾರೆ, ಲಿಡ್ಕರ್ ಇದ್ರೆ ಸಪ್ಲೈ ಅಂದರೆ ಅಲ್ಲಿ ಸಪ್ಲೈ ಮಾಡಿದ್ರೆ ನಮಗೆ ದುಡ್ಡು ಬರೋಲ್ಲ ಲಿಡ್ಕರ್ನಲ್ಲಿ. ಲಿಡ್ಕರ್ನವರು ನಮಗೆ ಯಾವುದು ಇಲ್ಲ, ಗೌರ್ಮೆಂಟ್ನಲ್ಲಿ ಯಾವ ಲೋನ್ ಇನ್ನು ಯಾವ್ದು ಕೊಡೋಲ್ಲ, ಎತ್ತಲ್ಲ. ಇಲ್ಲಿ ಜೀವನ ಮಾಡಬೇಕು, ತಿನ್ನಬೇಕು ಅಷ್ಟೇ. ಹೇಗೆ ಜೀವನ ನಿರ್ವಹಣೆ ಆಗ್ತಿದೆಯಾ? ಏನು ಸ್ವಲ್ಪ ಸುಮಾರಾಗಿ ಆಗ್ತದೆ, 6 ಜನ ತಿನ್ನಬೇಕು ನಾವು, ಈ ಕೆಲಸ ಮಾಡಿ 6 ಜನ ತಿನ್ನಬೇಕಲ್ಲ ಫ್ಯಾಮಿಲಿ ಫುಲ್ಲು, ಕಷ್ಟ ಇಲ್ಲ. ಭಾಳ ಒಳ್ಳೆಯದು, ಅವರು ಮನೆಯಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ, ಒಳ್ಳೆ ಇದು ಮಾಡ್ತಾ ಇದ್ದಾರೆ. ಬಟ್ ಏನು ಬಿಸ್ನೆಸ್ಸು ಇಲ್ಲ, ಎಲ್ಲ ಜನ ಭಾಳ ಕಮ್ಮಿ ರೋಡಲ್ಲಿ, ಆರಾಮಾಗಿ ಮನೇಲಿ ಇದ್ದಾರೆ. ನಾಳೆಯಿಂದ ಮಾಮೂಲಿ ವರ್ಕ್ ಮಾಡಬೇಕಲ್ವ ಅವರು, ಪಾಪ ಇವತ್ತು ರೆಸ್ಟ್ ತೊಗೊಂಡು ನಾಳೆಯಿಂದ ಬರ್ತಾರೆ.
ಅಲ್ಲ, ನೀವೇನು ವರ್ಕ್ ಮಾಡ್ತೀರಾ? ನಾನು ಆಟೋ ಓಡಿಸ್ತೀನಿ ಸರ್. ನಿಮಗೆ ರೆಸ್ಟ್ ಬೇಡವಾ? ನಾ ಇಲ್ಲ, ನಾವು ರೆಸ್ಟಲ್ಲೇ ಇದ್ದೀವಿ. ಬಟ್ ಅಂದರೆ ಮನೆಯಿಂದ ಸುಮ್ಮನೆ ಇಲ್ಲಿ ಬಂದ್ವಿ ನೋಡೋಣ ವಾತಾವರಣ ಏನು ಅಂತ, ಅದು ಬಂದಿಲ್ಲಿ ನಿಂತ್ಕೊಂಡಿದ್ದೀವಿ ಅಷ್ಟೇ. ಅಲ್ಲ, ನಿಮಗೆ ನೀವೇ ರಾಜ ಅಲ್ಲ, ಯಾವಾಗ ಬೇಕಾದ್ರೂ ಗಾಡಿ ಓಡಿಸ್ತಾ. ಅದಂತೂ ಗ್ಯಾರಂಟಿ. ದುಡ್ಡು ಬೇಕಂದರೆ ಆಚೆಗೆ ಬರಬೇಕು, ಇಲ್ಲಾಂದರೆ ಮನೆಗೆ ಇರ್ಬೋದು, ಅದೇನು ತೊಂದರೆ ಇಲ್ಲ. ಬಟ್ ಅದೇ ಕಷ್ಟ ಬಂದಾಗ ಹೋಗ್ಲೇಬೇಕಲ್ಲ ಗಾಡಿಗೆ. ಇವತ್ತೇನೋ ರಜಾ ಅಂದ್ಬಿಟ್ಟು ಎಲ್ಲ ಬಿಸ್ನೆಸ್ ಕಮ್ಮಿ ಇದೆ ಅಂದ್ಬಿಟ್ಟು ನಾವು ಇಲ್ಲೇ ಇದ್ದೀವಿ. ನೀವು ಮಾಡ್ತಿರೋ ಕೆಲಸ ನಿಮ್ಗೆ ತೃಪ್ತಿ ಇದೆಯಾ? ಪರವಾಗಿಲ್ಲ ಸರ್, ಕಷ್ಟ ಬೀಳಬೇಕು. ಬಟ್ ಹೋಗಿ ಕರೆದಿದ್ದ ಕಡೆ ಎಲ್ಲ ಹೋಗ್ಬೇಕು, ಹೋಗ್ಬೇಕು. ಅವ್ರಿಗೆ ನಾವು ಒಂದು ಸ್ವಲ್ಪ ಅವ್ರ ಸೇವೆ ಮಾಡ್ದಂಗು ಆಗುತ್ತೆ. ಅವರು ನಮಗೆ ಒಂದು ಮನಸ್ಫೂರ್ತಿಯಾಗಿ ದುಡ್ಡನ್ನು ಕೊಡ್ತಾರೆ, ಅದನ್ನು ನಾವು ಯೂಸ್ ಮಾಡ್ಕೊಬೇಕಷ್ಟೆ. ನಾವೆಲ್ಲ ಒಂದು ಕಡೆ ಕುಂತ್ಕೊಂಡು ಅಲ್ಟೆ ಹೊಡ್ಕೊಂಡು ಕುಂತ್ಕೊಂಡ್ರೆ ಅದು ಏನು ಕೆಲಸಗಳಾಗಲ್ಲ. ಯಾರ ಜೊತೆನೂ ಸೇರಬಾರ್ದು, ಹೋಗ್ಬೇಕು, ದುಡಿಬೇಕು. ದುಡಿಬೇಕು ಅಂತ ಛಲ ಇರಬೇಕು ಅಷ್ಟೇ. ಅದೊಂದು ಕಷ್ಟಪಟ್ಟು ದುಡಿದ್ರೇ, ಕಷ್ಟಪಟ್ಟು ದುಡಿದ್ರೆ ಏನು ಮೋಸ ಇಲ್ಲ ಸರ್. ಆಟೋದಲ್ಲಿ ಆಗುತ್ತೆ. ಬಟ್ ಆ ಸೋಂಬೇರಿಗಳ ಥರ ಎಲ್ಲ ಕುಂತಿದ್ದು ಅವರು ನನಗೆ ಆಗಿಲ್ಲ ಮಾಡಿಲ್ಲ ಇದು ಮಾಡಿಲ್ಲ ಅಂದರೆ ಅದೆಲ್ಲ ಏನೂ ಆಗಲ್ಲ. ಕಷ್ಟ ಬಿದ್ದು ದುಡಿದ್ರೆ ಅದೇ ಆಗುತ್ತೆ, ಕಷ್ಟ ಬೀಳಬೇಕಷ್ಟೆ. ಎಲ್ಲ ಕಾರ್ಮಿಕರು ದಿನಾಚರಣೆ ಶುಭಾಶಯಗಳು ಫಸ್ಟು. ಮತ್ತು ಎಲ್ಲ ಕಾರ್ಮಿಕರಿಗೂ ಒಳ್ಳೆಯದಾಗಬೇಕು, ಎಲ್ಲ ಕಾರ್ಮಿಕರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಉಂಟಾಗಬೇಕು. ಯಾಕಂದರೆ ಒಬ್ಬ ಕಟ್ಟಡ ಕಟ್ಟೋನು ಒಳ್ಳೆಯದಿದೆ, ತಾಳ್ಮೆಯಿಂದನೇ ಕಟ್ಟಿ ಬದಲಿಸ್ತಾನೆ, ಅಂಥವ್ರನ್ನ ನಾವು ಎನ್ಕರೇಜ್ ಕೊಡಬೇಕು. ಹೌದು ಸರ್, ನಮ್ಮ ಕೆಲಸ ನಮ್ಗೆ ತೃಪ್ತಿ ಕೊಡ್ತಾಯಿದೆ. ರಜೆ ಇಲ್ದಂಗೆ ನಾವು ಒಂದು ದಿವಸನೂ ರಜೆ ಇಲ್ದಂಗೆ ನಾವು ಮಾಡ್ತಾ ಇರ್ತೀವಿ. ನಮ್ಮ ದುಡಿಮೆ ನಮಗೆ ಮೇಲಾಗಿರುತ್ತೆ, ಅದರಿಂದಾಗಿ ನಮ್ಮ ದುಡಿಮೆ ನಮ್ಗೆ ಹೆಚ್ಚಾಗಿದೆ ಸರ್. ಅಲ್ಲ, ಸಾಕಷ್ಟು ಸಂದರ್ಭದಲ್ಲಿ ಕಾರ್ಮಿಕರಿಗೆ ಅನ್ಯಾಯ ಆಗಿದೆ ಅಂತ ಹೋರಾಟಗಳು ಮಾಡ್ತಾ ಇರ್ತಾರೆ, ಅದ್ರ ಬಗ್ಗೆ ತಾವೇನಂತ? ಹೋರಾಟ ಮಾಡಲೇಬೇಕಾಗುತ್ತೆ ಸರ್. ಬಡ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ಒಳ್ಳೆ ಎನ್ಕರೇಜ್ ಕೊಡಲ್ಲ ಕೆಲಸ. ಈಗ ಗೌರ್ಮೆಂಟ್ ಡ್ಯೂಟಿಯವರು ಅವ್ರ ಅಫೀಷಿಯಲ್ ಥರನೇ ಇರ್ತಾರೆ, ಬಡವ್ರಿಗೆ ಯಾರು ಯೋಚನೆ ಮಾಡಲ್ಲ ಬಡವ್ರ ಬಗ್ಗೆ. ಈಗ ದಿನ ಬೆಳಗ್ಗೆ ಕೆಲಸ ಮಾಡೋರಿಗೆ ಎನ್ಕರೇಜ್ ಕೊಡಬೇಕು ಅವರು ಫಸ್ಟ್ ಆಫ್ ಆಲ್. ಅಂದರೆ ದಿನ ಬೆಳಗ್ಗೆ ಆದ್ರೂ ಯಾರು ಈಗ ಮನೇಲಿ ಊಟ ಇರುತ್ತೋ ಇರಲ್ವೋ ಅಂಥವ್ರಿಗೆಲ್ಲ ಒಳ್ಳೆ ಅಭಿಪ್ರಾಯನೇ ತೋರಿಸಲ್ಲ ಇವರು ಗೌರ್ಮೆಂಟ್ ಅವರು. ಏನಂದರೆ ಇರೋರಿಗೆ ಕೊಡ್ತಾರೆ ಹೊರತು ಇಲ್ದಿರೋರಿಗೆ ಏನು ಒಂದು ಒಳ್ಳೆ ಸೌಲಭ್ಯನೇ ಬರ್ತಾ ಇಲ್ಲ ಅವರಿಗೆ. ಹೌದು, ಇದಕ್ಕೆ ಸರ್ಕಾರ ಏನಾದರೂ ಕ್ರಮ ತೆಗೆದುಕೊಳ್ಬೇಕಂತೀರಾ? ಹೌದು ಸರ್, ಸರ್ಕಾರ ಏನಾದರೂ ಕ್ರಮ ತಗೊಳ್ಳೇಬೇಕು. ಇದು ಇದ್ರ ಬಗ್ಗೆ ಯಾರು ಎಲ್ಲರೂ ಒಂದೇ ಥರ ನೋಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಸರ್. ನಾವು ಎಲ್ಲ ಆಯುರ್ವೇದಿಕ್ ವ್ಯಾಪಾರ ಮಾಡ್ತೀವಿ, ಏನೋ ಕಾರ್ಮಿಕರು ನಾವು ಅದರಲ್ಲೇ ಸೇರಿರೋರು, ಏನೋ ನಾವು ಮಾಡ್ತಾ ಇದೀವಿ. ಕಷ್ಟ ಬಿದ್ದು ಅಷ್ಟೊಂದು ಲಾಭ ಏನಿಲ್ಲ, ಏನೋ ನಾವು ಮಾಡಬೇಕಂದ್ರೆ ಮಾಡಬೇಕು. ಆಯುರ್ವೇದಿಕ್ ಅಂದರೆ ಏನು ಮೆಡಿಷನ್ ಅದು? ಇದು ಎಲ್ಲ ಬಾಡಿ ಪೇನ್ಸು, ಪೇನ್ ಕಿಲ್ಲರ್ ಆಯಿಲು, ಇನ್ನೊಂದು ಗ್ಯಾಸ್ಟಿಕ್ ಪೌಡರು, ಇನ್ನೊಂದು ಬಾಡಿ ಪೇನ್ಸ್ಗೆ, ಸುಸ್ತಿಗೆ, ಒಬ್ಬೊಬ್ರಿಗೆ ಹೊಟ್ಟೆ ನೋವು, ಪ್ರತಿಯೊಂದು ಸಣ್ಣ ಸಣ್ಣ ಪುಣ್ಣ ಪ್ರಾಬ್ಲಮ್ಗೆ ಎಲ್ಲ ಮೆಡಿಷನ್ ಮಾಡಿಕೊಡ್ತೇವೆ. ಮಾಡ್ತೀರಾ? ಮಾಡಿಕೊಡ್ತೇವೆ. ನೀವು ಮಾಡ್ತಿರೋ ಕೆಲಸ ನಿಮ್ಗೆ ತೃಪ್ತಿ ಇದೆಯಾ? ತೃಪ್ತಿ ಇದೆ, ಮಾಡಬೇಕಿನ್ನ ಇದು ಬಿಟ್ಟರೆ ನಮ್ಗೆ ಬೇರೆ ಇಲ್ಲ. ಮಾಡೋಷ್ಟು ನಮಗೆ ಇದೇ ಮಾಡ್ಕೋಬೇಕು, ಬೇರೆ ಮಾಡೋಕ್ಕೂ ಕಷ್ಟ. ನಮ್ಮಂಥವ್ರಿಗೆ ಇದೆ ಮಾಡ್ತಾ ಇದ್ದೀವಿ. ಅಲ್ಲ, ನಿಮ್ಗೆ ಇದ್ರ ಪ್ರಾಫಿಟ್ ಇದೆಯಾ? ಪ್ರಾಫಿಟ್ ಇದೆ, ಅಷ್ಟೊಂದಿಲ್ಲ. ಏನೋ ಹೊಟ್ಟೆ ಪಾಡು ಮಾಡಬೇಕು, ಅಷ್ಟೊಂದು ಬರೋದಿಲ್ಲ, ಅಷ್ಟೊಂದು ಬಿಸ್ನೆಸ್ಸು ಅಷ್ಟು ಆ ಥರ. ಒಟ್ಟಿನಲ್ಲಿ ಏನೋ ಒಂದು ಜೀವನ ನಿರ್ವಹಣೆ ಆಗ್ತಾ ಇದೆ, ಜೀವನ ಗಂಟ ಮಾಡ್ತಾ ಇದ್ದೀವಿ, ಏನೋ ಜೀವನ ಆಗ್ತಾ ಇದೆ. ಇದು ಬಿಟ್ಟರೆ ಬೇರೆ ಬರಲ್ಲ, ಇದೊಂದು ಮಾಡ್ಕೊತ ಇದ್ದೀವಿ. ನೋಡಿ, ಕಾರ್ಮಿಕರಿಗೂ ಒಂದು ದಿನಾಚರಣೆ ಇವತ್ತು, ಎಲ್ಲ ಕಾರ್ಮಿಕರು ಇವತ್ತು ರೆಸ್ಟಲ್ಲಿ ಇರಲಿ ಅಂತ. ಆದರೆ ನೀವು ಇವತ್ತು ಅಂಗಡಿ ಓಪನ್ ಮಾಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀರಾ? ಹೌದು ರೀ, ಏನು ಮಾಡೋಣ ಇವಾಗ, ಜೀವನ ಕಷ್ಟ ಆಗಿದೆ. ಬೇರೆ ಬಿಸಿಲು ಬೇರೆ ಜಾಸ್ತಿ ಇದೆ, ಇರೋಕ್ಕೂ ತುಂಬ ಕಷ್ಟ. ಈ ಟೈಮಲ್ಲಿ ಇದೀವಿ ಅಂದರೆ ನೀವು ಅರ್ಥ ಮಾಡ್ಕೊ ಎಷ್ಟು ಟೈಟ್ ಆಗಿದೆ ಮನೆಯಲ್ಲಿ. ನಾವು ಮಾಡಿದ್ರೇ ಮನೆಯಲ್ಲಿ ಅವ್ರಿಗೂ, ನಾವು ಇಲ್ಲಿಂದ ತೊಗೊಂಡೋದ್ರೆ ಅವ್ರಿಗೂ ಊಟ, ನಮಗೋಸ್ಕರ ಇನ್ನೂ ಒಂದಿಬ್ಬರು ಮೂವರು ಇದ್ದಾರೆ. ನಾವು ಇಲ್ಲಿ ಮಡಗಿದ್ರೆ ಅವ್ರಿಗೆ ಸಾಯಂಕಾಲ ಅವ್ರ ಹೊಟ್ಟೆ ತುಂಬ. I am proud of our laborers. Unless and until they sincerely work for India, India will not have come to this stage. Okay. I appreciate the laborers. I was in office and I was manager of only less than 10 people. It was nice for me. I like to work there. Even after retirement, I worked there for 2-3 years. Okay. ನಿಮ್ಮ ಅಂಡರಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ರ? ನಮ್ಮ ಅಂಡರಲ್ಲಿ ಜನ ಕಡಿಮೆ ಅಂದರೆ ನಾನು 5-6 less than 10.